ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ, ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಚೈತ್ರ ಮಾಸದ ಶುಭ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. ಶೇಕಡಾ 100%-100% ಆಯುರ್ವೇದಿಕ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ. ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡ್ಬೋದು. ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾ ಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಉದಯಂ ದೋತಿಸ್ ಮತ್ತು ಶರ್ಟ್ಗಳು ಹಾಗೂ ಐಶ್ವರ್ಯ ಫರ್ಟಿಲಿಟಿ ಸೆಂಟರ್. ವೀಕ್ಷಕರೇ, ಇದು ಶುಭ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆಯೇನು, ಅನುಷ್ಠಾನ ಯಾವುದು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ಅವ್ರ ಜೊತೆ ತಿಳಿಸ್ಕೊಡ್ತಾರೆ. ಇನ್ನು ಸ್ವರ ಜ್ಯೋತಿಷದ ಮುಖಾಂತರ, ಚಕ್ಷುರ್ಮತಿ ವಿಭಾಗದ ಮುಖಾಂತರ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಅವರು ತಿಳಿಸ್ತಾ ಹೋಗ್ತಾರೆ. ಇನ್ನು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಚುಟುಕಾದಂತಹ ಅನುಷ್ಠಾನದ ಮುಖಾಂತರ ಶ್ರೀನಿವಾಸ್ ಶರ್ಮ ಅವರು ನಿಮ್ಮ ಕರೆಗಳನ್ನು ಸ್ವೀಕರಿಸ್ತಾರೆ, ನೀವು ಬಂದಿರುವಂತಹ ಪತ್ರಗಳನ್ನು ಓದ್ತಾರೆ ಮತ್ತು ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತಾರೆ. ಹಾಗಾಗಿ ಹೆಚ್ಚು ಹೆಚ್ಚು ಕರೆಗಳನ್ನು ಮಾಡ್ಬೋದು, ಹೆಚ್ಚು ಹೆಚ್ಚು ಪತ್ರಗಳನ್ನು ಕೂಡ ಬರೀಬೋದು. ಇನ್ನು ಕರೆ ಮಾಡಬೇಕಾದ್ರೆ ಇರುವಂಥ ದೂರವಾಣಿ ಸಂಖ್ಯೆ ನಿಮಗೆ ಗೊತ್ತಿದೆ, 0804-1-2-1-99-99. ಇನ್ನು ಪತ್ರಗಳನ್ನು ಬರೆಯುವಂಥವ್ರು ಜೈ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199, ಬೆಂಗಳೂರು 1. ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ಪತ್ರಗಳನ್ನು ಬರೆಯುವಂಥವ್ರು ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂಥ, ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡ್ಬೇಕಾಗುತ್ತೆ. ಇನ್ನು ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಫೋಟೋ ಅಗತ್ಯ ಇರೋದಿಲ್ಲ, ಪತ್ರಗಳನ್ನು ಕೂಡ ಬರೆಯಬಹುದು. ಇನ್ನು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು ನೇರವಾಗಿ ಅವರ ಆಶ್ರಮದಲ್ಲಿ ಭೇಟಿಯಾಗಬೇಕು ಅಂದರೆ, ಅಥವಾ ಶ್ರೀನಿವಾಸ್ ಶರ್ಮ ಅವ್ರನ್ನ ಕೂಡ ಭೇಟಿಯಾಗಬೇಕು ಅಂದರೆ, ಅದಕ್ಕಿರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆಗಳನ್ನು ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಗುರುಜಿಯವರನ್ನ ಭೇಟಿಯಾಗಲಿಕ್ಕೆ ಇರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆಗಳು 9482-5705-0 9482-5075-9. ಮತ್ತೊಂದು ದೂರವಾಣಿ ಸಂಖ್ಯೆ 9742-69055 9742-69005. ಇದು ಗುರುಜನನ ಭೇಟಿಯಾಗಲಿಕ್ಕೆ ಇರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆ. ಇನ್ನು ಶ್ರೀನಿವಾಸ್ ಶರ್ಮ ಅವರನ್ನ ಅವರ ಆಶ್ರಮದಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಾಗಿ ನೀವು ಭೇಟಿಯಾಗ್ಬೋದು, ನಿಮ್ಮ ಸಮಸ್ಯೆಗಳೇನು ಅಂತ ಅನ್ನೋದನ್ನು ಹೇಳ್ಕೊಳ್ಬೋದು. ಹಾಗಾಗಿ ಅವರನ್ನು ಭೇಟಿಯಾಗಲಿಕ್ಕೆ ಇರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆ 9982-0105-2011. ಇದು ಶ್ರೀನಿವಾಸ್ ಶರ್ಮ ಅವ್ರನ್ನ ಭೇಟಿಯಾಗಲಿಕ್ಕೆ ಇರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆ. ಖಂಡಿತವಾಗಿಯೂ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಆಶ್ರಮದ ಸಿಬ್ಬಂದಿ ವರ್ಗದವರು ನೀವು ಕರೆ ಮಾಡಿದಾಗ ನಿಮಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಗುರುಜಿಯವರಾಗಲಿ ಅಥವಾ ಶ್ರೀನಿವಾಸ್ ಶರ್ಮ ಅವರಾಗಲಿ ಯಾವಾಗ ಅಪಾಯಿಂಟ್ಮೆಂಟ್ ಸಿಗಬಹುದು ಅನ್ನೋದ್ರ ಬಗ್ಗೆ ಖಂಡಿತವಾಗಿಯೂ ಅಪಾಯಿಂಟ್ಮೆಂಟ್ ತಗೊಂಡು ಅವರನ್ನು ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಅವರಿಂದ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಚೈತ್ರ ಮಾಸದ ಶುಭ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಘೋಷಣೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶ್ರೀಯುತರು ಸಾಮೂತ್ರಿಕ ಶಿರೋಮಣಿ ಸ್ವರಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವರಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಮನೆ. ಹಾಗಿದ್ರೆ ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ನಮಸ್ತೆ ಸ್ತು ಮಹಾಮಾಯೇ ಶ್ರೀ ಬೀಡೇ ಸುರಭೂಜಿತೇಂ ಶಂಖಚಕ್ರಗದಾಹಸ್ತೇ ಮಹಾಲಕ್ಷ್ಮೀ ನಮೋಸ್ತುತೇ.
ಹರಿಂ ಕಾರಾಸನ ಗರ್ಭಿಧಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರ್ಣೀಂ ಚ ಪ್ರಸದಾಂ ದೌತಾಂ ತನಿತ್ರೋಜ್ವಲಾಂ ವಂದೇ ಪ್ರಸ್ತಕವಾಸ ಮಂಗುಷಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಣೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಅಂಬಾಂ ಶ್ರೀಂ ಲಲಿತಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ ಕ್ಷೇತ್ರಪಾಲಿನೀ ನಮಃ ಓಂ ಕ್ಷೇತ್ರೇಶೀ ನಮಃ ಓಂ ನವದುರ್ಗಾಯ ನಮಃ ಮಹಾಕಾಳಿ ನಮಃ ಮಹಾಲಕ್ಷ್ಮೀ ನಮಃ ಓಂ ಶ್ರೀಮತೇ ನಮಃ ಸೌಂದರ್ಯಲಕ್ಷ್ಮೀ ನಮಃ ಓಂ ಗಜಲಕ್ಷ್ಮೀ ನಮಃ ಧಾನ್ಯಲಕ್ಷ್ಮೀ ನಮಃ ಓಂ ಸಂತಾನಲಕ್ಷ್ಮೀ ನಮಃ ಶ್ರೀಮತೇ ನಮಃ ಅಂಬಾಯ ನಮಃ ಜಗದಂಬಿಕಾಯ ನಮಃ ಓಂ ಸರ್ವಾಕರ್ಷಣ್ಯೇ ನಮಃ ಓಂ ವೇದಾಕರ್ಷಣ್ಯೇ ನಮಃ ಜ್ಞಾನಾಕರ್ಷಣ್ಯೇ ನಮಃ ಓಂ ಸಿದ್ಧೀಕರ್ಷಣೇ ನಮಃ ಓಂ ಶ್ರೀಪತೇ ನಮಃ ಲಲಿತಾಯ ನಮಃ ಮಹಾಂಬಾತ್ರೇ ನಮಃ ಓಂ ಬ್ರಾಹ್ಮೇ ನಮಃ ಓಂ ಮಹೇಶ್ವರ್ಯ ನಮಃ ಓಂ ಕೌಮಾರ್ಯ ನಮಃ ಓಂ ವೈಷ್ಣವ್ಯ ನಮಃ ವಾರಾಕ್ಯ ನಮಃ ಇಂದ್ರಾಣ್ಯ ನಮಃ ಚಾಮುಂಡಾಯ ನಮಃ ಚಂಡಿಕಾಯ ನಮಃ ಓಂ ಶ್ರೀಮತೇ ನಮಃ ಲಲಿತಾಯ ನಮಃ ಓಂ ಶ್ರೀಮದಂಬಾಯ ನಮಃ ಜಗದಂಬಿಕಾಯ ನಮಃ ಓಂ ಗೌರಿಯೇನ್ಮಯ ಸಲಿಲಾ ನಿಕ್ಷತ್ರದ್ವಿಪದೇನ್ ವಿಪದೇಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್ ಓಂ ಜಗದಂಬಿಕಾಯ ನಮಃ ಲಲಿತಾಂಬಿಕಾಯ ನಮಃ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಶುಭ ಮಂಗಳವಾರ ವಸಂತ ಕಾಲದ ಚೈತ್ರ ಮಾಸದ ಈ ವಿಶೇಷವಾಗಿರತಕ್ಕಂಥ ಈ ಶುಭ ದಿನ ಅದರಲ್ಲೂ ಶುಕ್ಲಪಕ್ಷದಲ್ಲಿ ಚೈತ್ರ ಮಾಸದ ಶುಕ್ಲಪಕ್ಷದ ಪ್ರತಿದಿನವೂ ಸಹಿತ ಅತ್ಯಮೂಲ್ಯವೇ. ಮನುಷ್ಯನಿಗೆ ಒಂದಷ್ಟು ಚಂಚಲತೆ, ಮಾಡುವ ಕಾಯಕದಲ್ಲಿ ಒಂದಷ್ಟು ಬೇರೆ ಬೇರೆ ತರಹ ಆಲೋಚನೆಗಳು, ಯಾವ ಕಾಯಕವನ್ನು ಮಾಡಿದ್ರೆ ಅದು ಅಭಿವೃದ್ಧಿ ಆಗುತ್ತೋ ಇಲ್ವೋ ಎಂಬತಕ್ಕಂತಹ ಒಂದು ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆ. ಆದರೆ ಪ್ರಕೃತಿಯ ವಿಕೋಪಗಳು, ಪ್ರಕೃತಿಯಲ್ಲಿ ಆಗ್ತಿರ್ತಕ್ಕಂತಹ ಬದಲಾವಣೆಗಳನ್ನು ನೋಡಿದ್ರೆ ಸಾಕಷ್ಟು ಒಂದಷ್ಟು ಬದಲಾವಣೆಗಳೇ ನೋಡಬಹುದು. ಇಷ್ಟೊತ್ತಿಗಾಗಲೇ ಯುಗಾದಿ ಆಗ್ತಾ ಇದ್ದ ಹಾಗೆ ಎಲ್ಲಿಂದೆಲ್ಲಿ ನೋಡಿದ್ರೂ ಸಹಿತ ಎಲ್ಲ ಗಿಡಮರಗಳು ಸಂಪೂರ್ಣವಾಗಿ ಒಣಗಿ ಎಲೆಗಳು ಉದುರಬೇಕಾಗಿತ್ತು. ಹೊಸ ಚಿಗುರನ್ನು ನಾವು ಕಾಣಬೇಕಾಗಿತ್ತು. ಆದರೆ ಹೊಸ ಚಿಗುರು ಎಲ್ಲೆಲ್ಲೋ ಅಲ್ಲೊಂದು ಇಲ್ಲೊಂದು ಅನ್ನೋ ಥರ ಇದೆಯೇ ಬಿಟ್ಟರೆ ಇದು ಈ ಕಾಲದಲ್ಲಿ ಅಂದರೆ ಎಲ್ಲಿಂದೆಲ್ಲಿ ನೋಡಿದ್ರೂ ಸಹಿತ ಸಂಪೂರ್ಣವಾಗಿ ಚೈತ್ರ ಮಾಸದ ಪ್ರಾರಂಭ ಅನ್ನೋಷ್ಟರೊಳಗಾಗಿ ಸಣ್ಣ ಸಣ್ಣ ಚಿಗುರು ಎಲೆಗಳು ಬರಬೇಕಾಗಿತ್ತು. ಅಂದರೆ ಪ್ರಕೃತಿಯ ವಿಕೋಪಗಳು, ಪ್ರಕೃತಿಯಲ್ಲಾಗುವಂತಹ ಬದಲಾವಣೆಗಳು, ಪ್ರಕೃತಿ ಸಂಪೂರ್ಣವಾಗಿ ಅದರದೇ ಆದಂತಹ ಒಂದು ಕಾಲ ಇರುತ್ತೋ ಏನೋ. ಆದರೆ ಮನುಷ್ಯ ಎಲ್ಲವನ್ನು ಸಹಿತ ಅರ್ಥ ಮಾಡಿಕೊಂಡೇನು ಹೆಜ್ಜೆ ಹಾಕಬೇಕು. ಪ್ರಕೃತಿಯಲ್ಲಿ ಮುಂದೆ ಬರ್ತಕ್ಕಂತಹ ಮುಂಬರ್ತಕ್ಕಂತಹ ದಿನಗಳಲ್ಲಾಗುವಂತಹ ವ್ಯತ್ಯಾಸಗಳು, ವೈಪರೀತ್ಯಗಳು, ಸರಿಯಾದ ಕಾಲಕಾಲಕ್ಕೂ ಸರಿಯಾದಂತಹ ಮಳೆ ಬೆಳೆ, ಮೊನ್ನೆ ಯುಗಾದಿಯಲ್ಲಿ ಕೆಲವಷ್ಟು ವಿಚಾರಗಳನ್ನು ನಾವು ನಿಮಗೆ ತಿಳಿಸಬೇಕಾಗಿತ್ತು. ಯಾಕೆಂದರೆ ಮಳೆ ಅಂತಕ್ಕಂಥದ್ದು ಎಷ್ಟಿದೆ, ಜೊತೆಗೆ ಬೆಳೆ ಹೇಗಾಗುತ್ತೆ, ಜೊತೆಗೆ ರೈತನ ಸಂಕಷ್ಟಗಳಾದರೂ ಏನು, ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ರಾಜಕೀಯದ ರಣರಂಗ ಇದೆಯಲ್ಲ, ರಾಜಕೀಯದ ರಣರಂಗ ಸಹಿತ ಈ ರಾಜಕೀಯದ ರಣರಂಗದಲ್ಲೂ ಸಾಕಷ್ಟು ಸಮಸ್ಯೆಗಳೇ ಇದೆ. ಮೇಲು ಕೀಳು ಎಂಬತಕ್ಕಂತಹದ್ದು, ನಾನು ನಾನು ಎಂಬತಕ್ಕಂತಹದ್ದು, ಒಂದೇ ಮತದಲ್ಲಿದ್ದು ಹತ್ತಾರು ಜನ ಕಿತ್ತಾಡತಕ್ಕಂತಹದ್ದು, ಇದೆಲ್ಲದರ ಮಧ್ಯದಲ್ಲಿ ಸಾಮಾನ್ಯ ಬಡವ ಎಲ್ಲ ಕಡೆ ಬರಿಯಾಗುವಂಥ ನೋಡಿ, ಪ್ರತಿ ಕಾಲದಲ್ಲೂ ಸಹಿತ ಒಬ್ಬ ಸಾಮಾನ್ಯ ಬಡವನ ಮೇಲೆ ಬೀಳುವಂತಹದ್ದು ದೊಡ್ಡ ಗದಾಪ್ರಹಾರ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಪ್ರತಿಯೊಂದು ಕಾಲವೂ, ಪ್ರತಿಯೊಂದು ಪರಿಸ್ಥಿತಿಯೂ ಸಹಿತ ಎದುರಿಸಬೇಕಾದರೆ ಒಂದಿಷ್ಟು ಆಲೋಚನೆ ಬೇಕು, ತಾಳ್ಮೆ ಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಅವನದೇ ಆದಂತಹ ಜ್ಞಾನದಲ್ಲಿ ಹೆಜ್ಜೆಯನ್ನು ಹಾಕಿದಾಗ ಮಾತ್ರ ಅವನು ಸುಂದರವಾದ ಬದುಕನ್ನು ಕಾಣಬಹುದು. ಅಪ್ಪಿತಪ್ಪಿ ಪಕ್ಕದಲ್ಲಿರ್ತಕ್ಕಂತಹ ವ್ಯಕ್ತಿ ಅವನ ಮನೋಚಿಂತನೆಗೆ ಸಂಬಂಧಪಟ್ಟಂಗೆ, ಅಥವಾ ಅವನ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ, ಅಥವಾ ಅವನಿಗೆ ಯಾರಾದರೂ ಆಶ್ವಾಸನೆ ಕೊಟ್ಟು ಅವನ್ನ ಕರ್ಕೊಂಡು ಹೋಗುವಾಗ ಅವನು ನಮ್ಮನ್ನು ಸೇರಿಸಿ ಕರ್ಕೊಂಡು ಹೋಗ್ತೀನಿ ಅನ್ನೋ ಮಾತಾಡಿ ನಮ್ಮನ್ನು ಬಲವಂತವಾಗಿ ಆ ಮಾರ್ಗಕ್ಕೆ ಎಳ್ಕೊಂಡು ಹೋದಾದರೆ ಅವನ ಹಳ್ಳಿಗೆ ಬೀಳೋದಲ್ಲದಿರ ನಮ್ಮನ್ನು ಬಿಡಿಸ್ತಾನೆ. ಇದನ್ನು ನಾವು ಚಿಂತನೆ ಮಾಡಬೇಕು. ಯಾತಕ್ಕಾಗಿ ನಾನು ಶುಭ ಮಂಗಳವಾರ ಇವತ್ತಿನ ಮತ್ತು ಇವತ್ತು ಇದು ಮಾತು ಹೇಳ್ತಿದ್ದೇನೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಆಗ್ತಿರ್ತಕ್ಕಂಥ ಸಮಸ್ಯೆ ಇದು. ಮನುಷ್ಯ ಅವನಿಗಿರುವಂತಹ ಜ್ಞಾನವನ್ನು, ಅವನ ಜ್ಞಾನಚಕ್ಷುವಿನಿಂದ ಅವನು ಬೆಳಕನ್ನು ಕಾಣಬಹುದು. ಆದರೆ ನಾವು ಮಾಡುವಂಥ ತಪ್ಪೇನೆಂದರೆ, ನನಗಿರ್ತಕ್ಕಂಥ ಜ್ಞಾನವನ್ನು ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ದಿರ, ನನ್ನೊಳಗಿರುವಂತಹ ಒಳ್ಳೆಯ ಮನಸ್ಸು ಅಥವಾ ನಾನು ಹಾಕುವ ಹೆಜ್ಜೆಯಲ್ಲಿ ಎಷ್ಟು ತೂಕ ಇದೆ ಎಂಬತಕ್ಕಂಥದ್ರ ಅರಿವು ನಮಗಿಲ್ದಿರ, ಪಕ್ಕದಲ್ಲಿರ್ತಕ್ಕಂಥವ್ರೋ ಮತ್ತೊಬ್ಬರೋ ಮಗದೊಬ್ಬರೋ ಅವರು ಕೈ ಹಿಡಿದು ನಡೆಸ್ತೀವಿ, ಅವರು ನಮಗೇನೋ ಆಸೆ ಆಕಾಂಕ್ಷೆಗಳನ್ನು ತೋರಿಸಿದ್ದಾರೆ, ಅಥವಾ ಅವರು ಹಾಕುವ ಹೆಜ್ಜೆಯಲ್ಲಿ ನಾನು ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬಹುದು, ಅಥವಾ ನಮಗಿನ್ನೇನೋ ಸಿಗುತ್ತೆ ಅಂತ ನಾವು ಮುಂದೆ ನಡೆದರೆ ಅವರೊಂದಿಗೆ ನಾವು ಸಹಿತ ಆ ಒಂದು ಪ್ರಪಾತದಲ್ಲಿ ಬೀಳ್ತೀವಿ, ಇಲ್ಲದ ಸಮಸ್ಯೆಗಳನ್ನು ಅನುಭವಿಸ್ತೀವಿ. ಸಾಧ್ಯವಾದಷ್ಟು ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಸಾಧ್ಯವಾದಷ್ಟು ನಿಮ್ಮ ಜ್ಞಾನಚಕ್ಷುವಿಗೆ ನಿಮಗೆ ಸರಿ ಅನಿಸದನ್ನಷ್ಟೇ ನೀವು ಮಾಡಬೇಕು.
ಆದರೂ ಇವತ್ತಿನ ದಿವಸ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಶ್ರೀರಾಮ ಜಯರಾಮ ಜಯ ಜಯರಾಮ ಆ ರಾಮನಾಮವನ್ನು ಪಠನೆ ಮಾಡ್ತಾ ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಶ್ರೀರಾಮಚಂದ್ರನ ಸಂಪೂರ್ಣ ಅನುಗ್ರಹ 27 ನಕ್ಷತ್ರ 12 ರಾಶಿಗಳಿಗೂ ಇರಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕಾರ್ಯಕ್ರಮಕ್ಕೆ ಶ್ರೀನಿವಾಸ್ ಶರ್ಮಾ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಮ್ಮ ನಮಸ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಗುರುಸ್ಥಾನದಲ್ಲಿರತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ವಿಶೇಷವಾಗಿ ಚೈತ್ರ ಮಾಸ ಬಹಳ ಅದ್ಭುತವಾಗಿದೆ. ಬಿಸಿಲು ಏನು ಎಲ್ಲೆಲ್ಲೂ ಕೂಡ ಬಿಸಿಲೆ. ಆ ಬಿಸಿಲಿನ ಧಗೆಯ ತಾಪಮಾನ ತಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಬಿಸಿಲಿನ ವಾತಾವರಣ ಜಾಸ್ತಿ ಇದೆ. ಆದಷ್ಟು ತಾವೆಲ್ಲರೂ ಕೂಡ ಎಲ್ಲೋ ಒಂದು ಕಡೆ ನೆರಳಿನಲ್ಲೇ ನಿಂತ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಟೈಮಿಗೆ ಕರೆಕ್ಟಾಗಿ ಎಲ್ಲರೂ ಊಟವನ್ನು ಮಾಡಬೇಕು. ಯಾರೂ ಕೂಡ ಹಸುವುಕೊಂಡಿರ್ತಕ್ಕಂಥದ್ದಾಗಲಿ, ಆ ಸಮಯಕ್ಕೆ ಏನಾದರೂ ಸಿಗದೆ ಅದನ್ನು ತಿಂದಿರ, ಇನ್ನೇನೋ ಬೇರೆ ಆಲೋಚನೆಗಳನ್ನು ಮಾಡಿಕೊಂಡು ಆಚೆ ಕಡೆ ನಡ್ಕೊಂಡು ಬರ್ತಕ್ಕಂಥದ್ದಾಗಲಿ, ದಯವಿಟ್ಟು ಯಾರೂ ಇಂಥ ಕೆಲಸಗಳನ್ನು ಮಾಡಬೇಡಿ. ಟೈಮಿಗೆ ಕರೆಕ್ಟಾಗಿ ಏನೇನಾಗುತ್ತೋ ಊಟ ಉಪಚಾರಗಳ ವಿಚಾರವಾಗಿ ಆದಷ್ಟು ಸ್ವಲ್ಪ ಕ್ಷೇಮವಾಗಿ ಸ್ವಲ್ಪ ಜವಾಬ್ದಾರಿಯಿಂದ ತಾವೆಲ್ಲರೂ ಕೂಡ ಸ್ವೀಕರಿಸ್ತಾ ಇರಬೇಕು. ಆದಷ್ಟು ಸ್ವಲ್ಪ ಜ್ಯೂಸ್ ತೊಗೊಳ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂದರೆ ಬಿಸಿಲಿನ ತಾಪಮಾನ ಗಗನಕ್ಕೇರಿದೆ, ಭಾಳ ಬಿಸಿಲಿದೆ. ಒಬ್ಬ ಮನುಷ್ಯ ಒಂದು 10 ನಿಮಿಷ ಆಗ ತಾನೇ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದು ಒಂದು 10 ನಿಮಿಷ ಆಚೆ ಕಡೆ ನಿಂತರೂ ಕೂಡ ಎಲ್ಲೋ ಒಂದು ಕಡೆ ತಲೆಸುತ್ತು ಬೀಳ್ತಾ ಇರ್ತಕ್ಕಂಥದ್ದು ಇದೆ. ಗುರುಗಳೇ, ಜಾಸ್ತಿ ಬಿಸಿಲಾಗೋಗಿದೆ. ಅದಕ್ಕೋಸ್ಕರ ರಾಜ್ಯದ ಜನತೆ ತಮ್ಮೆಲ್ಲರಿಗೂ ಕೂಡ ಒಂದು ಮನವಿ, ಆದಷ್ಟು ಲಿಕ್ವಿಡ್ ಐಟಮ್ಸ್ ಅಂದರೆ ಜ್ಯೂಸು, ಹಣ್ಣಿನ ಜ್ಯೂಸು, ಇಲ್ಲಾಂದರೆ ಸ್ವಲ್ಪ ಗ್ಲೂಕೋಸು ಆದಷ್ಟು ತಾವು ಆಚೆ ಕಡೆ ಬಂದಾಗ ನಿಮ್ಮ ಜೊತೆ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಚೈತ್ರ ಮಾಸದ ಬಿಸಿಲು ಅಂದ್ರೇ ಅದೊಂಥರ ವಿಶೇಷ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಷ್ಟು ಬಿಸಿಲಿರತಕ್ಕಂಥದ್ದಿದೆ. ಇನ್ನು ಗುರುಗಳು ಹೇಳ್ತಾ ಇದ್ರು, ಪ್ರಕೃತಿಯ ವಿಕೋಪ ಒಂದು ರೀತಿ ನೋಡಿದ್ರೆ ಸಾಕಷ್ಟು ಬದಲಾವಣೆಗಳನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಇಷ್ಟೊತ್ತಿಗಾಗಲೇ ಸಾಕಷ್ಟು ಗಿಡ ಮರಗಳೆಲ್ಲ ಎಲೆಗಳೆಲ್ಲ ಉದುರಿ ಹೊಸ ಚಿಗುರನ್ನು ನಾವು ನೋಡಬೇಕಾಗಿತ್ತು. ಆದರೆ ಎಲ್ಲವೂ ಕೂಡ ಬದಲಾಗಿರ್ತಕ್ಕಂಥದ್ದಿದೆ. ಯಾವುದನ್ನು ಕೂಡ ಅಷ್ಟು ಸಮಂಜಸಕರವಾಗಿ ನಡೀತಾ ಇರತಕ್ಕಂಥದ್ದಲ್ಲ. ಪ್ರತಿಯೊಂದ್ರೂ ಕೂಡ ಏನಪ್ಪ ಆಗಿದೆ ಅಂದರೆ ಪ್ರಕೃತಿ ದತ್ತವಾಗೂ ಕೂಡ ಒಂದಷ್ಟು ಬದಲಾವಣೆಗಳು, ಒಂದಷ್ಟು ವಿಚಿತ್ರ ವಿಚಿತ್ರ ಕ್ರಿಯೆಗಳು ನಡೀತಾ ಇರತಕ್ಕಂಥದ್ದಿದೆ. ಇದೆಲ್ಲವನ್ನೂ ಕೂಡ ನಾವೆಲ್ಲರೂ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಇದನ್ನೆಲ್ಲವನ್ನೂ ಕೂಡ ತಾವು ಮನಸ್ಸಲ್ಲಿಟ್ಕೊಳ್ಳಿ. ಆದಷ್ಟು ಗಿಡಮರಗಳಿಗೆ ನೀರನ್ನು ಹಾಕ್ತಕ್ಕಂಥದ್ದಾಗಲಿ, ಪ್ರಾಣಿ ಪಕ್ಷಿಗಳಿಗೆ ಆಹಾರ ಮತ್ತು ಒಂದು ಸ್ವಲ್ಪ ನೀರನ್ನು ಇಡ್ತಕ್ಕಂಥದ್ದಾಗಲಿ, ದಯವಿಟ್ಟು ನಾವೆಲ್ಲರೂ ಕೂಡ ಮಾಡಬೇಕು. ಇದೆಲ್ಲವೂ ಕೂಡ ನೋಡಿ, ಆ ದಿನದ ನಮ್ಮ ಕೆಲಸ ಅನ್ನೋದಕ್ಕಿಂತ ಅದು ನಮ್ಮ ಜವಾಬ್ದಾರಿ. ಹೇಗೆ ಪ್ರಕೃತಿ ಮಾತೆ ನಮ್ಮನ್ನು ಇಷ್ಟು ಜೋಪಾನವಾಗಿ ಕಾಪಾಡ್ತಾ ಇದ್ದಾರೆ ನೋಡಿ. ನಾವು ಮನೆಯಿಂದ ಆಚೆ ಕಡೆ ಬಂದರೆ ನಾವು ವಾಪಸ್ ಮನೆ ಹೋಗೋವರೆಗೂ ಕೂಡ ನಮ್ಮ ಜವಾಬ್ದಾರಿ ಎಲ್ಲವೂ ಕೂಡ ಭೂಮಿ ತಾಯಿ ಇದೆ. ಮಾರ್ಗ ಮಧ್ಯದಲ್ಲಿ ಏನೊಂದು ಕೂಡ ಕಿಂಚಿತ್ತು ಲೋಪದೋಷ ಆಗದಿರೋ ಥರ ನಮ್ಮನ್ನು ನೋಡಿಕೊಂಡು ತಾಯಿ ನಮ್ಮನ್ನು ಪ್ರತಿಯೊಂದು ಕಾಲಕಾಲಕ್ಕೂ ಕೂಡ ಎಲ್ಲ ಆ ಒಂದು ಆರೋಗ್ಯ ಆ ಕ್ಷಣ ಬಂದಿರತಕ್ಕಂಥ ಸಮಯದಲ್ಲಿ ಏನಾದರೂ ಒಂಚೂರು ವ್ಯತ್ಯಾಸಗಳಿದ್ರೆ ಎಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದಾಗಲಿ, ಮನೆಯಿಂದ ಯಾವ ರೀತಿ ಆಚೆ ಹೋಗ್ತೀವೋ ಅಷ್ಟೇ ಕ್ಷೇಮವಾಗಿ ಮನೆಯೊಳಗೆ ಬರ್ತಕ್ಕಂಥದ್ದಾಗಲಿ, ಆ ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇರ್ತಕ್ಕಂಥದ್ದು. ಬಿಸಿಲಿನ ತಾಪಮಾನ ಸಾಕಷ್ಟು ಇದೆ, ಆ ಮರ ನಿಮಗೆ ನೆರಳು ಕೊಡ್ತಾ ಇರತಕ್ಕಂಥದ್ದಿದೆ, ಅದರ ಜವಾಬ್ದಾರಿ ಕಾಯಕ ಅದು ಮಾಡ್ತಾ ಇರತಕ್ಕಂಥದ್ದಿದೆ. ಆದರೆ ಮನುಷ್ಯರಾಗಿ ನಾವೆಲ್ಲವನ್ನು ಕೂಡ ಮರೆತು ಹೋಗ್ತಾ ಇದ್ದೇವೆ. ನಮ್ಮಲ್ಲಿರ್ತಕ್ಕಂಥ ಆ ಒಂದು ಜವಾಬ್ದಾರಿ ಕಾಯಕವನ್ನು ನಾವು ಮರೆತು ಹೋಗ್ತಾ ಇದ್ದೇವೆ. ಅದಕ್ಕೋಸ್ಕರ ಪ್ರಕೃತಿ ಹೇಗೆ ನಮಗಿಷ್ಟು ಸಹಾಯವನ್ನು ಮಾಡ್ತಾ ಇದೆಯೋ ಅದೇ ರೀತಿ ಪ್ರಕೃತಿಗೂ ಕೂಡ ನಾವು ಅಷ್ಟೇ ಸಹಾಯವನ್ನು ಮಾಡಬೇಕು. ನಾವು ಮನುಷ್ಯರಾಗಿ ಬರೀ ಭೂಮಿ ಮೇಲೆ ಇರ್ತಕ್ಕಂಥದ್ದು ಮಾತ್ರ ಅಲ್ಲ, ಪ್ರಕೃತಿಗೆ ತಾಯಿಗೆ ನಾವೆಷ್ಟೆಲ್ಲ ಸಹಾಯವನ್ನು ಸಹಾಯ ಎಂಬತಕ್ಕಂಥ ಮಾತನ್ನು ಹೇಳೋದಕ್ಕಿಂತ ನಮ್ಮ ಜವಾಬ್ದಾರಿಯ ಕಾಯಕವನ್ನು ನಾವು ನಿಭಾಯಿಸಲೇಬೇಕು. ನಮ್ಮ ಜವಾಬ್ದಾರಿ ಹೌದು, ಗಿಡ ಮರಗಳು ಒಣಗ್ತಾ ಇದೆ, ಅದಕ್ಕೆ ನೀರು ಹಾಕಬೇಕು, ಅದು ನಮ್ಮ ಜವಾಬ್ದಾರಿನೇ. ಪಕ್ಕದ ಮನೆಯಲ್ಲಿರೋ ಗಿಡಕ್ಕೆ ನಾವು ನೀರು ಹಾಕ್ಬಾರ್ದು ಅಂತೇನಿಲ್ಲ, ಗಿಡಗಳಿಗೆ ಎಲ್ಲಾದರೂ ಕೂಡ ಪರವಾಗಿಲ್ಲ, ಗಿಡಗಳು ಪ್ರತಿಯೊಂದನ್ನು ಕೂಡ ಸ್ವಾಗತಿಸ. ಪಕ್ಕದ ಮನೆಯಲ್ಲಿರೋ ಗಿಡ ಅಂಥೇಳಿ ನಮ್ಮನೆಗೆ ಆ ಗಿಡ ಒಂದು ಆಕ್ಸಿಜನನ್ನು ಕೊಡೋದಿಲ್ವಾ? ಕೊಟ್ಟೇ ಕೊಡುತ್ತೆ. ನಮ್ಮ ಗಿಡ ಮರಗಳಲ್ಲಾಗಲಿ ಪ್ರಕೃತಿಯಲ್ಲಾಗಲಿ ಭೇದ ಭಾವ ಇಲ್ಲ, ನಮ್ಮಲ್ಲಿ ಭೇದ ಭಾವ. ಪಕ್ಕದಲ್ಲಿರೋ ಗಿಡ ಏನಾದರೂ ಒಣಗ್ತಾ ಇದೆ ಅಂದರೆ ಆ ಗಿಡ ನಮ್ಮದಲ್ಲ, ಪಕ್ಕದ ಮನೆಯವ್ರದ್ದು, ನಾವ್ಯಾಕೆ ಅದಕ್ಕೆ ನೀರು ಹಾಕೋಣ ಅನ್ನೋ ಒಂದು ಮನೋಭಾವದಲ್ಲಿ ಕೆಲವೊಂದು ಸತಿ ನಾವು ಎದ್ಬಿಡ್ತೀವಿ. ದಯವಿಟ್ಟು ಅಂತ ಕೆಲಸಗಳನ್ನು ಮಾಡಬೇಡಿ. ಎಲ್ಲಿ ಗಿಡ ಒಣಗಿದೆಯೋ ಒಂದು ಸ್ವಲ್ಪ ನೀರು ಹಾಕ್ತಕ್ಕಂಥದ್ದಾಗಲಿ, ಎಲ್ಲಿ ಪ್ರಾಣಿ ಪಕ್ಷಿಗಳು ಸ್ವಲ್ಪ ಸುಸ್ತಾಗಿದೆಯೋ, ಅದು ಆಹಾರಕ್ಕೋಸ್ಕರ ನಿಮ್ಮ ಮನೆ ಹತ್ರ ಬಂದಿದೆಯೋ ಇಲ್ಲ ನಿಮ್ಮ ಹತ್ರ ಬಂದಿದೆಯೋ, ಆ ಕ್ಷಣ ಅದಕ್ಕೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು
ಬಹಳ ವಿಶೇಷವಾಗಿ ಇವತ್ತಿನ ದಿನದ ಸಂದೇಶವನ್ನು ನಿಮಗೆ ತಿಳಿಸೋದಾದರೆ ಅದ್ಭುತವಾಗಿರ್ತಕ್ಕಂಥ ಸಂದೇಶ ನಿಮಗಾಗಿ. ನೋಡಿ, ಆಕಾಶ ಎಷ್ಟೇ ವಿಶಾಲವಾಗಿದ್ರೂ ಕೂಡ ನಕ್ಷತ್ರಗಳಿಗಿರೋಷ್ಟು ಬೆಲೆ ಆಕಾಶಕ್ಕಿಲ್ಲ. ಹಾಗೆ ಒಬ್ಬ ವ್ಯಕ್ತಿ ಎಷ್ಟೇ ಶ್ರೀಮಂತನಾಗಿ ಹಣಕಾಸಿನ ಇಟ್ಕೊಂಡಿದ್ರೂ ಕೂಡ ಆ ವ್ಯಕ್ತಿಯ ಗುಣಕ್ಕಿರತಕ್ಕಂಥ ಬೆಲೆ ಆ ವ್ಯಕ್ತಿ ಹತ್ರ ಇರತಕ್ಕಂಥ ಹಣಕ್ಕೆ ಇರೋದಿಲ್ಲ. ಹಣವನ್ನು ಸಂಪಾದನೆ ಮಾಡಿದ್ರೆ ಸಾಕಾಗೋದಿಲ್ಲ, ವ್ಯಕ್ತಿಯಲ್ಲಿ ಗುಣ ಬಹಳ ಮುಖ್ಯ. ನನ್ನ ಹತ್ರ ಹಣ ಇದೆ, ನಾನು ಏನು ಬೇಕಾದರೂ ಮಾಡಬಲ್ಲೆ ಅಂದರೆ ಆ ಕ್ಷಣ ಎದುರುಗಡೆ ಇರತಕ್ಕಂಥ ವ್ಯಕ್ತಿ ದೂರ ಆಗೋಗ್ತಾರೆ. ನನ್ನ ಹತ್ರ ಹಣವೂ ಇದೆ, ಎಲ್ಲವೂ ಇದೆ, ಹೃದಯ ಶ್ರೀಮಂತಿಕೆನೂ ಇದೆ, ತಾವು ಯಾರಾದರೂ ಬರ್ದ್ರಿ ಬಂದರೆ ನಾನು ನಿಮ್ಮನ್ನು ಅಷ್ಟೇ ಅಕ್ಕರೆಯಿಂದ, ನಾನು ಪ್ರೀತಿ ವಿಶ್ವಾಸದಿಂದ ನಾನು ನೋಡ್ಕೊಳ್ತೀನಿ, ನನ್ನ ಹತ್ರ ಹಣ ಇದೆ ಅಂತ ನಾನು ಬೀಗೋದಿಲ್ಲ, ನಾನೆಲ್ಲರನ್ನೂ ಕೂಡ ಒಂದೇ ರೀತಿ ನೋಡ್ತೀನಿ, ನೀವೆಲ್ಲರೂ ಕೂಡ ಒಂದು, ನಾವೆಲ್ಲರೂ ಕೂಡ ಒಂದು ಎಂಬತಕ್ಕಂಥ ಮನೋಭಾವವನ್ನು ಇಟ್ಕೊಂಡು ಮೇಲು ಕೀಳು ಎಂಬತಕ್ಕಂಥದ್ದನ್ನು ನೋಡ್ತೀರಾ, ಪ್ರತಿಯೊಬ್ಬರನ್ನು ಕೂಡ ನಾವು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮಾಡಿದಾಗ ನಮ್ಮ ಗುಣಕ್ಕೆ ಸಿಗ್ತಕ್ಕಂಥ ಬೆಲೆ, ಆ ಕ್ಷಣ ನಮಗೆ ಸಿಗ್ತಕ್ಕಂಥ ಆ ಒಂದು ರೆಸ್ಪಾನ್ಸ್, ಆ ಒಂದು ಬೆಲೆ, ಅದಕ್ಕೆ ಬೆಲೆಯನ್ನೇ ಕಟ್ಟೋಕ್ಕಾಗೋದಿಲ್ಲ. ಆ ಒಂದು ಮನಸ್ಥಿತಿಯನ್ನು ನಾವೆಲ್ಲರೂ ಕೂಡ ಮನಸ್ಸಲ್ಲಿ ಇಟ್ಕೊಳ್ತಾ ಇನ್ನು ಪ್ರಕೃತಿ ಮಾತೆಗೆ ನಮ್ಮ ಕೈಲಾಗಿರ್ತಕ್ಕಂಥ ಎಲ್ಲ ಜವಾಬ್ದಾರಿ ಕಾಯಕಗಳನ್ನು ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಒಂದು ಮನವಿ, ಶ್ರೀನಿವಾಸ ಶರ್ಮಾರವರು ಹೇಳಿದ್ದಾರೆ ಅಂತಲೇ ತಿಳ್ಕೊಳ್ಳಿ. ಆದಷ್ಟು ಸ್ವಲ್ಪ ಮಾರ್ಗ ಮಧ್ಯದಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಜ್ಯೂಸು ಇಲ್ಲಾಂದರೆ ಗ್ಲೂಕೋಸನ್ನು ನಿಮ್ಮ ಜೊತೇಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಬಿಸಿಲಿನ ತಾಪಮಾನ ಸಾಕಷ್ಟು ಏರಿರ್ತಕ್ಕಂಥದ್ದಿದೆ, ಮಕ್ಕಳು ಕೂಡ ಮನೆಯಲ್ಲಿ ಜೋಪಾನ. ಇನ್ನು ಇದೆಲ್ಲವೂ ಕೂಡ ಒಂದು ರೀತಿಯಾದರೆ ನಿನ್ನೆ ನಿಮ್ಮೆಲ್ಲರ ಪ್ರೀತಿಯ ಶ್ರೀನಿವಾಸ ಶರ್ಮಾರವರ ಹುಟ್ಟುಹಬ್ಬ ಮಹರ್ಷಿ ಮಂದಿರದಲ್ಲಿ ಸಂಜೆ ಬಹಳ ಚಿಕ್ಕದಾಗಿ ಚುಟುಕಾಗಿ ಒಂದು ಬರ್ತಡೇ ಒಂದು ಕಾರ್ಯಕ್ರಮವನ್ನು ಆಚರಣೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದಿತ್ತು. ಆಚರಣೆಯನ್ನು ಮಾಡಿಕೊಂಡೇ ಎಂಬತಕ್ಕಂಥ ಮಾತನ್ನು ಹೇಳೋದಕ್ಕಿಂತ ಸಂಭ್ರಮದಿಂದ ಸಾಕಷ್ಟು ಜನ ಅಭಿಮಾನಿಗಳು ಮತ್ತು ನಮ್ಮ ನವರತ್ನ ಅಗ್ರಹಾರದ ಊರಿನ ಒಂದಷ್ಟು ಜನ ಪ್ರಮುಖ ಗಣ್ಯತೆ ಎಲ್ಲರೂ ವ್ಯಕ್ತಿಗಳು ಕೂಡ ಬಂದು ಆ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ, ಇಲ್ಲ ನೀವು ನಿಂತ್ಕೊಳ್ಳಲೇಬೇಕು, ನಿಮ್ಮ ಹುಟ್ಟುಹಬ್ಬ ಬಹಳ ಅದ್ಭುತ, ಯಾಕೆಂದರೆ ಇಂಥ ಒಂದು ಕಾಯಕವನ್ನು ಮಾಡ್ತಾ ಇದ್ದೀರಿ, ನೀವು ಸಮಾಜಕ್ಕೋಸ್ಕರ ಒಂದು ಕಾಯಕವನ್ನು ಮಾಡ್ತಾ ಇದ್ದೀವಿ, ನಾವೆಲ್ಲರೂ ಕೂಡ ಸಂಭ್ರಮದಿಂದ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ಬಂದು ಆ ಒಂದು ಅಕ್ಕರೆಯಿಂದ ನನಗೊಂದು ವಿಶಸ್ಸನ್ನು ಮಾಡಿದರು, ಶುಭಾಶಯಗಳನ್ನು ಕೋರಿದರು. ನಿಜಕ್ಕೂ ಕೂಡ ನನಗಂತೂ ಬಹಳ ಸಂತೋಷನೇ ಆಯಿತು, ಯಾಕೆಂದರೆ ನನ್ನ ಈ ಒಂದು 21 ವರ್ಷದ ಈ ಒಂದು ಅವಧಿಯಲ್ಲಿ ನಿನ್ನೆ ನಡೆದಿರತಕ್ಕಂಥ ಬರ್ತ್ಡೇ ಕಾರ್ಯಕ್ರಮದ ಹಾಗೆ ಯಾವತ್ತೂ ಕೂಡ ನಡೆದಿರಲಿಲ್ಲ. ಭಾರಿ ಮನಸ್ಸಿಗೆ ಸಂತೋಷ ಆಯಿತು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾ ಇದೇ ರೀತಿ ಇರಬೇಕು. ಇಂತಹ ಧರ್ಮದ ಕಾರ್ಯಕ್ರಮಗಳು ನನ್ನಿಂದ ಇನ್ನು ಮುಂದೆ ಜಗತ್ತಿಗೆ ಸಾಕಷ್ಟು ಆಗೋದಿದೆ, ಅದಕ್ಕೆ ನನ್ನ ಸಂಪೂರ್ಣವಾಗಿರತಕ್ಕಂಥ ಅಭಿಮತ ಬೆಂಬಲ. ನಾನು ಈ ಒಂದು ಹಿಂದೂ ಧರ್ಮದ ವಿಚಾರವಾಗಲಿ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಸಂಪ್ರದಾಯಕ್ಕಾಗಿ ಸದಾ ನನ್ನ ಜೀವವನ್ನು ಮುಡಿಪಾಗಿಟ್ಟಿರ್ತೀನಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಯಾಗಬೇಕು, ಮನಸ್ಸಿನಲ್ಲಿರತಕ್ಕಂಥ ಸಂಕಷ್ಟಗಳು ದೂರ ಆಗಬೇಕು ಅಂತಲೇ ಈ ನಿಮ್ಮ ಶ್ರೀನಿವಾಸ ಶರ್ಮ ಬಂದಿರತಕ್ಕಂಥದ್ದಿದೆ. ನಿಮ್ಮೆಲ್ಲರ ಕಷ್ಟಗಳು ದೂರ ಆಗಬೇಕು, ರಾಜ್ಯದಲ್ಲಿರತಕ್ಕಂಥ ದೇಶದಲ್ಲಿರತಕ್ಕಂಥವರೆಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಎಂಬತಕ್ಕಂಥದ್ದೊಂದೇ ಮಹತ್ವವಾಗಿರ್ತಕ್ಕಂಥ ಸಂಕಲ್ಪ ಈ ನಿಮ್ಮ ಶ್ರೀನಿವಾಸ ಶರ್ಮ ಅವರದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಚೈತ್ರ ಮಾಸದ ಶುಭ ಮಂಗಳವಾರದ ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಗುರುಜಿಯವರಿಂದ ಗುರುಜಿ ಪಂಚಾಂಗ ಶ್ರವಣ. ಖಂಡಿತ, ಅದರ ಜೊತೆ ಈಗ ಮಕ್ಕಳಿಗೆಲ್ಲ ಎಕ್ಸಾಮ್ ಮುಗಿತಾ ಬರ್ತಾ ಇದೆ, ಇನ್ನೇನು ಎಲ್ರಿಗೂ ಇನ್ ರಜಾ ಶುರು. ಹಾಗಾಗಿ ಮಕ್ಕಳೆಲ್ಲರನ್ನು ಎಲ್ಲರೂ ಟ್ರಿಪ್ ಕರ್ಕೊಂಡು ಹೋಗ್ಬೇಕಾ? ಮಕ್ಕಳನ್ನ ಟ್ರಿಪ್ ಕರ್ಕೊಂಡು ಹೋಗೋ ಕಾಲ ನಂದಂತೂ ಮುಗೀತು. ಈಗ ನಮ್ಮನ್ನೇ ಕರ್ಕೊಂಡು ಹೋಗ್ಬೇಕು ಮಕ್ಕಳು. ಹಾಗೆ ಅದಕ್ಕೆ ಏನಾದ್ರು ಪುನಃ ಪ್ಲಾನ್ ಹಾಕೊಂಡೇನೋ ಅಂದ್ಕೊಂಡೇನ. ಅದು ಪ್ರತಿಯೊಬ್ಬ ಪೋಷಕರಿಗೂ ಒಂದು ಸಂತೋಷ. ಅದು ಮಕ್ಕಳಿಗೆ ಎಕ್ಸಾಮ್ ಮುಗೀತು ಅಂದರೆ ಮನೇಲಿರ್ತಕ್ಕಂತಹ ಮಕ್ಕಳನ್ನೆಲ್ಲ ಕರ್ಕೊಂಡು, ಹಿಂದೆ ಇತ್ತು ಯಾತ್ರೆ ಅಂದರೆ ಫಸ್ಟು ಮಕ್ಕಳನ್ನು ಕರ್ಕೊಂಡು ಹೋಗೋದಿಲ್ಲಪ್ಪ, ರಜಾ ಬಂತು ಅಂದರೆ ಪುಣ್ಯಕ್ಷೇತ್ರಗಳು, ಹೊರನಾಡು, ಶೃಂಗೇರಿ, ಉಡುಪಿ ಮತ್ತು ಧರ್ಮಸ್ಥಳ ಇಂತಹ ಕ್ಷೇತ್ರಗಳಿಗೆ ಹೋಗಿ ಮಕ್ಕಳ ಸುತ್ತ ಆಡಿಸ್ಕೊಂಡು ಅಲ್ಲಿಂದ ಸ್ವಲ್ಪ ದೂರ ಪರಿಕ್ರಮಿಸಿ ಸಮುದ್ರಕ್ಕೆ ಬರೋದು. ಆದರೆ ಈ ಬಾರಿ ಸಮುದ್ರ ದಡಕ್ಕೆ ಹೊರಡಬೇಕಾದ್ರೆ ಮಕ್ಕಳನ್ನು ಸಮುದ್ರಕ್ಕೆ, ಮಕ್ಕಳನ್ನಷ್ಟೇ ಅಲ್ಲ ಸಮುದ್ರದ ಹತ್ರ ವಾಸ ಮಾಡತಕ್ಕಂಥವ್ರಿಗೂ ಸಹಿತ ಆ ಭಾಗಗಳಲ್ಲಿರ್ತಕ್ಕಂಥವ್ರು ಎಚ್ಚರಿಕೆಯ ಮಾತು ಹೇಳ್ತಿದ್ದಾರೆ. ಯಾಕೆಂದರೆ ಬಿಸಿಲಿನ ತಾಪಮಾನ ಸಾಕಷ್ಟು, ಆದ್ದರಿಂದ ಸಮುದ್ರದ ಉಪ್ಪು ಅಂದರೆ ಸಮುದ್ರದ ನೀರೇ ಉಪ್ಪು, ಆ ಉಪ್ಪು ನೀರು ಆವಿಯಾಗಿ ಆ ಆವಿಯನ್ನು ಉಸಿರಾಟ ಪ್ರಕ್ರಿಯೆ ಮಾಡಿದಾಗ, ಉಸಿರಾಡಿದಾಗ ಸಡನ್ನಾಗಿ ಅದು ಬ್ರೈನ್ಗೆ ಎಫೆಕ್ಟ್ ಆಗುವಂಥದ್ದು ಮತ್ತು ಆ ಮೆಮೊರಿ ಅಂತಕ್ಕಂಥದ್ದು ಹಾಳಾಗುವಂಥದ್ದು ಅಥವಾ ಇನ್ನಷ್ಟು ಬೇರೆ ಥರ ಸಮಸ್ಯೆಗಳಾಗುವಂಥದ್ದು, ಸೈಡ್ ಎಫೆಕ್ಟ್ಸ್ ಆಗುವಂಥದ್ದು ಇದು ಸಾಕಷ್ಟು ಆಗುತ್ತೆ ಎಂಬತಕ್ಕಂಥದ್ದು ಕಡಲ ತೀರದಲ್ಲಿರ್ತಕ್ಕಂಥ ಅಲ್ಲಿ ವಾಸಿಸ್ತಕ್ಕಂಥವ್ರಿಗೆ ಒಂದು ಕಿವಿ ಮಾತು ಹೇಳಿದ್ದಾರೆ. ಈಗಿರಬೇಕಾದ್ರೆ ಯಾತ್ರಿಕರು ಸಮುದ್ರದ ಹತ್ರ ಹೊರಡಬೇಕಾದ್ರೆ ಸ್ವಲ್ಪ ದಿವಸ ವೆಯ್ಟ್ ಮಾಡಿ, ಆತ್ರ ಪಡಬೇಡಿ. ಒಂದೆರಡು ಮೂರು ಮಳೆ ಆಗಲಿ,
ಒಂದೆರಡು ಮೂರು ಮಳೆ ಆದಮೇಲೆ, ಚೆನ್ನಾಗಿ ಮಳೆಗಳು ಬಂದ ಮೇಲೆ ಅನಂತರ ನೀವು ಹೊರಡತಕ್ಕಂಥದ್ರಲ್ಲಿ ಖಂಡಿತ ತಪ್ಪಲ್ಲ. ಯಾಕೆಂದರೆ ನಾನು ಇಲ್ಲಿ ಕೂತು ಏನು ಹೇಳಿದ್ರು, ಆಯಾ ಭಾಗಕ್ಕೆ ಬಂದಾಗ ಆಯಾ ಭಾಗದಲ್ಲಿ ಜನ ಹೋಗಿ ಅಲ್ಲಿ ಆ ಸುಂದರವಾದ ಪ್ರಕೃತಿಯನ್ನು ದರ್ಶನ ಮಾಡ್ತಾ ಅಲ್ಲಿಗೆ ಯಾತ್ರಾರ್ಥಿಗಳು ಹೊರಟ್ರೇ ಅಲ್ಲಿರ್ತಕ್ಕಂಥ ಆ ಸ್ಥಳೀಯರ ಜೀವನ ನಡೀತಕ್ಕಂತಹದ್ದು. ನಾವು ಏನನ್ನೂ ಸರಿಯಾಗಿ ಆಲೋಚನೆ ಮಾಡಿದರೆ ಯಾವುದೋ ಒಂದನ್ನು ಮನಸ್ಸಲ್ಲಿಟ್ಟುಕೊಂಡು ನಾನಿಲ್ಲಿ ತೀರ್ಮಾನ ಹೇಳಬಾರ್ದು. ಅದರಿಂದ ನಾವು ನಮ್ಮ ಸ್ವಂತ ಜ್ಞಾನಕ್ಕೆ ಬಿಟ್ಟಂಥದ್ದು ಅಂತೇಳಿ ನಮ್ಮ ಸ್ವಂತ ಆಲೋಚನೆ ಮಾಡಬೇಕು. ಈಗ ನಿಮ್ಮ ಪ್ರಯಾಣ ಕಾಲ ಅಲ್ಲ, ಯಾಕೆಂದರೆ ಒಂದಷ್ಟು ಮಳೆ ಆಗಬೇಕು, ಪ್ರಕೃತಿ ಸ್ವಲ್ಪ ತಾಣುವಾಗಬೇಕು, ಆ ತಣುವನ್ನು ಧರಿಸಿದಾಗ ಮಾತ್ರ, ಭೂಮಿ ತಂಪಾದಾಗ ಮಾತ್ರ ಅನುಕೂಲ ಆಗುತ್ತೆ. ಹಾಗಂತ ತುಂಬ ತಂಪಾದಂಥ ಕಾಲದಲ್ಲೂ ಹೊರಡಬಾರ್ದು. ಯಾತ್ರೆ ಹೊರಡಬೇಕಾದ್ರೆ ಎಲ್ಲವೂ ಸಹಿತ ಸಮಂಜಸವಾಗಿ ಆಲೋಚನೆ ಮಾಡಬೇಕು. ಅದಕ್ಕಿಂತ ಮುಖ್ಯವಾಗಿ ಈಗಂತೂ ಎಲ್ಲವೂ ನಿಮ್ಮ ಕೈಯಲ್ಲಿ ಗೂಗಲ್ ಇದೆ. ನೀವೆಲ್ಲೇ ಹೊರಡಬೇಕಾದ್ರೂ ನಿಮ್ಮ ಮೊಬೈಲಲ್ಲಿ ಒಂದ್ಸತಿ ಮೊಬೈಲ್ ಬೇಡವಾದ್ದನ್ನು ನೋಡೋಕ್ಕೆಲ್ಲ ಇರೋದು, ಇಂಥದ್ದು ನೋಡೋಕ್ಕೆ ಮೊಬೈಲ್ ಇರೋದು. ಇಂತಹ ಕ್ಷೇತ್ರಕ್ಕೆ ಹೊರಡಬೇಕು ಇತ್ತು, ಬೆಳಗ್ಗೆ ನಂದೊಂದು ಸಂಕಲ್ಪ ಇತ್ತು, ಹತ್ತಿರದಲ್ಲಿರ್ತಕ್ಕಂಥ, ಹತ್ತಿರ ಅಲ್ಲ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಕಾಶ್ಮೀರದಲ್ಲಿರ್ತಕ್ಕಂಥ ತಾಯಿ ಜ್ಞಾನಾಕ್ಷಿ, ತಾಯಿ ಶಾರದೆಯನ್ನು ದರ್ಶನ ಮಾಡಬೇಕು ಅಂಬತಕ್ಕಂಥ ಮಹದಾಸೆ ಕಳೆದ ಮೂರು ದಿವಸಗಳಿಂದ. ಆ ಜ್ಞಾನಾಕ್ಷಿಯನ್ನು ಶಾರದೆಯನ್ನು ನೋಡಬೇಕು, ಶಾರದಾ ಪೀಠವನ್ನು ದರ್ಶನ ಮಾಡಬೇಕು ಅಂದಾಗ ನನಗೆ ಗೂಗಲಲ್ಲಿ ಮತ್ತು ಅಲ್ಲಿನೊಂದು ಪರಿಸರ, ಅಲ್ಲಿನ ಪ್ರಕೃತಿ ಹೇಗಿದ್ದಾಳೆ, ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ಹೇಗಿದೆ ಅದು ನಮಗೆ ಗೊತ್ತಿಲ್ಲ. ಅದನ್ನು ಶ್ರೀನಿವಾಸಿಗೆ ಹೇಳಿದೆ ನಾನು, ನೀನು ಮೊಬೈಲಲ್ಲಿ ಬೇರೇನು ನೋಡ್ಬಿಡಪ್ಪ, ಇದನ್ನೇ ನೋಡು, ಹತ್ತಿರದಲ್ಲಿ ನಮಗೆ ಎಲ್ಲಿ ಇಳ್ಕೋಬೇಕು, ಏನು ವ್ಯವಸ್ಥೆ, ಮತ್ತು ಅಲ್ಲಿನ ಪರಿಸ್ಥಿತಿಗಳು ಹೇಗಿದೆ, ಅಲ್ಲಿ ಕ್ಲೈಮೇಟ್ ಹೇಗಿದೆ. ಅದಕ್ಕಿಂತ ಮುಖ್ಯವಾಗಿ ಯಾವುದೇ ಒಂದು ತೀರ್ಥಕ್ಷೇತ್ರಕ್ಕೆ ಹೊರಟ್ರೆ ಅಲ್ಲಿ ಸುತ್ತಮುತ್ತ ಏನೇನಿದೆ, ನಮ್ಮ ಅನುಕೂಲಗಳೇನಿದೆ ಅಂತ ಎಲ್ಲ ಗೂಗಲಲ್ಲಿ ಗೊತ್ತಾಗ್ಬಿಡುತ್ತೆ. ಹೌದು, ಕಾಶ್ಮೀರ ಹೊಡೆದ ತಕ್ಷಣ ಕಾಶ್ಮೀರ ಸುತ್ತಮುತ್ತ ಎಷ್ಟು ದೂರ ನಮಗೆ ಹೆಲಿಕಾಪ್ಟ್ರೋ, ಫ್ಲೈಟು ಅಥವಾ ಬಸ್ಸೋ ಜಟ್ಗಾನೋ ಗಾಡಿನೋ ಏನಿದೆ ವ್ಯವಸ್ಥೆ ಅದು ಗೊತ್ತಾಗುತ್ತೆ. ಹಾಗೆ ಅಥವಾ ಇಳ್ಕೊಳ್ಳಿಕ್ಕೆ ರೂಮ್ಸ್ ವ್ಯವಸ್ಥೆ ಗೊತ್ತಾಗುತ್ತೆ. ಹಾಗೆ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರ ಯಾವುದೇ ಆಗಲಿ, ಯಾವುದೇ ಒಂದು ಊರಿಗೆ ಹೋಗ್ಬೇಕಾದ್ರೆ ಆ ಊರ ಹೆಸರು ಹೊಡೆದ್ರೆ ಆ ಸುತ್ತಮುತ್ತ ಲೊಕೇಶನ್ ಏನೇನಿದೆ ಎಲ್ಲೆಲ್ಲಿದೆ. ದೇವಸ್ಥಾನದ ಹೆಸರು ಹಾಕಿದ್ರು ಗುರುಗಳೇ, ಬೆಳಗ್ಗೆ ಎಷ್ಟೊತ್ತಿಗೆ ಓಪನ್ ಆಗುತ್ತೆ, ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ, ಯಾವ್ಯಾವ ಟೈಮಲ್ಲಿ ಏನೇನು ಅನುಷ್ಠಾನಗಳಾಗುತ್ತೆ ಅನ್ನೋ ಸವಿಸ್ತಾರ ಮಾಹಿತಿನೂ ಕೊಡ್ತಾರೆ. ಅದು ಈಗಾಗಲೇ ನಮ್ಮ ಧಾರ್ಮಿಕ ಪರಿಷತ್ತಲ್ಲೇ ಇದ್ರ ಬಗ್ಗೆ ಒಂದ್ಸತಿ ಚರ್ಚೆಯಾಗಿ ಇದು ಪ್ರಸ್ತಾವನೆ ಆಗಿದೆ. ದೇವಸ್ಥಾನದಲ್ಲಿ ನಡೀತಕ್ಕಂಥ ಪೂಜೆ ವ್ಯವಸ್ಥೆಗಳು ಸಹಿತ ಅದನ್ನು ಸುಸರ್ಜಿತವಾಗಿ ತಿಳಿಸುವಂಥ ಕ್ರಮ ಆಗಿದೆ. ಅಂದರೆ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಎಲ್ಲವೂ ಏನು ಬೇಕಾದರೂ ಜಗತ್ತಲ್ಲಾಗುವಂತಹ ಎಲ್ಲವನ್ನು ನಾವು ತಿಳ್ಕೊಳ್ಬಹುದು. ಆದರೆ ಅದರಲ್ಲಿ ಯಾವುದು ಬೇಕು, ಯಾವುದು ಬೇಡ, ಯಾವುದು ಸರಿ, ಯಾವುದು ತಪ್ಪು, ಯಾರು ನೋಡಬೇಕು, ಯಾರು ನೋಡಬಾರ್ದು, ಅವನ್ನ ನಾವು ಗಮನದಲ್ಲಿಟ್ಕೊಳ್ಬೇಕು ಅಷ್ಟೇ. ಇರಲಿ, ವಿಚಾರ ಮುಂದುವರಿಸ್ತಾ ಹೊರಟ್ರೆ ಸಮಯ ಮುಂದಕ್ಕೆ ಹೋಗುತ್ತೆ. ಆದರೆ ಒಂದು ವಿಚಾರ ಜ್ಞಾಪಕ ಇರಲಿ, ಎಲ್ಲೇ ಯಾವುದೇ ತೀರ್ಥಕ್ಷೇತ್ರಕ್ಕೆ ಹೊರಡಬೇಕಾದ್ರೂ, ಎಲ್ಲೇ ಹೊರಡಬೇಕಾದರೂ ಅದರ ಪೂರ್ವಭಾವಿಯಾಗಿ ಅಲ್ಲಿನ ವ್ಯವಸ್ಥೆಗಳೇನಿದೆ, ಹೇಗಿದೆ, ಮತ್ತು ಅಲ್ಲಿ ಪರಿಸರ ಏನಿದೆ, ಅಲ್ಲಿ ಕ್ಲೈಮೇಟ್ ಹೇಗಿದೆ, ಅಲ್ಲಿ ಸೂರ್ಯನ ತಾಪಮಾನ ಹೇಗಿದೆ, ಅಲ್ಲಿ ತಣುವು ಹೇಗಿದೆ, ತಂಪಿನ ಪರಿಸ್ಥಿತಿ ಹೇಗಿದೆ, ಆ ಸುತ್ತಮುತ್ತ ಭಾಗದಲ್ಲಿ ಮಳೆ ಜಾಸ್ತಿ ಇದೆಯಾ, ಮಳೆ ಇಲ್ವಾ, ಎಲ್ಲವೂ ಸಹಿತ ಗೂಗಲಲ್ಲಿ ರಿಪೋರ್ಟ್ ಸಿಗುತ್ತೆ. ಆ ರಿಪೋರ್ಟ್ನ ತಗೊಂಡು ನಂತರ ಒಂದು ಹೆಜ್ಜೆ ಮುಂದೆ ಹಾಕಿ. ಬಹುಶಃ ಈಗ ನಾನು ಹೇಳಿರ್ತಕ್ಕಂತಹ ಈ ವಿಚಾರ ನಿಮ್ಮೆಲ್ಲರಿಗೂ ಇದು ಉಪಯೋಗಕ್ಕೆ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇದೊಂದು ಆಧುನಿಕವಾಗಿ ಆಧುನಿಕ ಯುಗದಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಸುವರ್ಣಾವಕಾಶ ಅಂದರೂ ತಪ್ಪಲ್ಲ. ಹಿಂದೆಲ್ಲ ಪ್ರಯಾಣ ಮಾಡಬೇಕಾದ್ರೆ ಪ್ರಯಾಣಕ್ಕೆ ಹೊರಡ್ತಿದ್ವಿ, ಮಳೆ ಜಾಸ್ತಿ, ರೋಡ್ ಎಲ್ಲ ಹಾಳಾಗಿದೆ, ರಸ್ತೆ ಹಾಳಾಗಿದೆ, ಅಲ್ಲೇ ಗಾಡಿ ನಿಂತು ಹೋಗ್ತಿತ್ತು. ಈಗ ಹಂಗಲ್ಲ, ಈಗೆಲ್ಲವೂ ಮೊದಲೇ ಗೊತ್ತಾಗ್ಬಿಡುತ್ತೆ. ಈಗ ರಸ್ತೆ ಮಧ್ಯೆ ಏನಾದರೂ ಆಗಿದೆ ಅಂದರೆ ಇಮಿಡಿಯೇಟ್ ಆಗಿ ಮ್ಯಾಪಲ್ಲೇ ತೋರಿಸ್ಬಿಡ್ತೇವೆ ಇವ್ರಗಳೇ. ಹ್ಞೂ ಹ್ಞೂ, ರಸ್ತೆ ಈ ರೋಡ್ ಟ್ರಾಫಿಕ್ ಇದ್ರೆ ಟ್ರಾಫಿಕ್ ಅಂತ ಸಿಗ್ನಲ್ ಗೊತ್ತಾಗುತ್ತೆ. ಹೌದು, ಎಲ್ಲ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. ಆದರೆ ನೋಡುವಂಥದ್ದು ನಮ್ಮ ಕಣ್ಣುಗಳು ಮತ್ತು ತಿಳ್ಕೊಳ್ಳೋಂಥ ವಿಚಾರ, ನಮಗೂ ಅದ್ರ ಬಗ್ಗೆ ಅರಿವಿರಬೇಕು. ಈ ಮೊಬೈಲ್ ಬಗ್ಗೆನೇ ಒಂದಷ್ಟು ಪಾಠ ಪ್ರವಚನ ಆಗಬೇಕೇನೋ, ನನಗೆ ಬರಲ್ಲ ಅದು. ಇರಲಿ, ಒಳ್ಳೆಯದಾಗಲಿ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಭಾರಕಂ ಗಜಾನನಮಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪ್ರತಯೇ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರಮಾಸ ಶುಕ್ಲಪಕ್ಷ 28/3/2023 ಮಂಗಳವಾರ, ಸಪ್ತಮಿ ಮೃಗಶಿರಾ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರತಕ್ಕಂಥ ದಿನ. ಶ್ರೀರಾಮ ಜಯರಾಮ ಜಯ ಜಯರಾಮ. ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಭವ್ಯವಾದಂಥ ಆಲಯ ಪ್ರತಿಯೊಬ್ಬರು ನೋಡಲೇಬೇಕು, ಆ ಮಟ್ಟದ ಆಲಯ ಆಗ್ತಾ ಇದೆ. ಜೊತೆಗೆ ಅಲ್ಲಿನ ಇತಿಹಾಸ ಹೇಳುತ್ತೆ. ಅದಕ್ಕಿಂತ ಮುಖ್ಯವಾಗಿ ಇಂದು ಕಟ್ಟದಿರತಕ್ಕಂಥ ಆಲಯ ವರ್ಷಕ್ಕೊಂದಾವರ್ತಿ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿ ಕೂತ್ಕೊಂಡಿರ್ತಕ್ಕಂಥ ಕೂರುವಂಥ ಶ್ರೀರಾಮಚಂದ್ರನಿಗೆ, ಆ ಶ್ರೀರಾಮಚಂದ್ರನ ಮೂರ್ತಿಯ ಪಾದದಿಂದ ಶಿರದವರೆಗೂ ಇಂದಿನ ವಾಸ್ತುಶಿಲ್ಪ ಏನು ಹೇಳ್ತಿತ್ತು, ಹೇಗೆ ಆ ವಾಸ್ತುಶಿಲ್ಪವನ್ನು ಮಾಡ್ತಿದ್ರು, ಅದೇ ಪ್ರಕಾರವಾದಂಥ ವಿಜ್ಞಾನಿಗಳಿಂದ ಜ್ಞಾನಿಗಳಿಂದ ಒಂದು ಸುಂದರವಾದಂಥ ಸೂರ್ಯನ ಕಿರಣ ವರ್ಷಕ್ಕೊಂದಾವರ್ತಿ, ಆ ವರ್ಷಕ್ಕೊಂದು ದಿವಸ, ಅದು ಕರೆಕ್ಟಾಗಿ ಶ್ರೀರಾಮಚಂದ್ರಮಗೆ ಶ್ರೀರಾಮನವಮಿ ಆ ಶುಭ ದಿನದಂದು ಸೂರ್ಯನ ಪಾದದಿಂದ ಶಿರದವರೆಗೂ ಸೂರ್ಯನ ಕಿರಣಗಳು ಬೀಳುವಂತಹ ರೀತಿ
ಆಲಯವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂತಹದ್ರೆ ಆ ಡಿಗ್ರಿ ಬೇಕು, ಆ ವ್ಯವಸ್ಥೆ ಬೇಕು, ಕರೆಕ್ಟಾಗಿರಬೇಕು. ಆದರೆ ಹಿಂದಿನ ವಾಸ್ತುಶಿಲ್ಪಿಗಳಿಗೆ, ಹಿಂದಿರ್ತಕ್ಕಂತಹ ಒಂದು ದೇವಾಲಯವನ್ನು ಕಟ್ಟಡ ಕಟ್ಟತಕ್ಕಂಥವ್ರಿಗೆ ಇದು ಭಾಳ ಈಸಿ ಇತ್ತು. ಆದರೆ ಇತ್ತೀಚಿನಗೆ, ಅಂದರೆ ಇವತ್ತು ನಡೆಯುವಂತಹದ್ದು, ಇವತ್ತು ಕಟ್ಟಿಸುವಂಥ ದೇವಾಲಯಗಳಲ್ಲಿ ಹಾಗೆ ಆಗೋದಿಲ್ಲ, ಕಷ್ಟ ಇದೆ. ಆದರೆ ಒಂದಂತೂ ಸತ್ಯ, ಏನಾಗಬೇಕು ಅಂತ, ಹೇಗಾಗಬೇಕು ಅಂತ ಭಗವಂತ ನಡೆಸಿರ್ತಾನೆ. ಭಗವಂತಂದೇ ಒಂದು ಆಟ ಇದೆಯಲ್ಲ, ಆತನೇ ಒಂದು ಕ್ರಮ ಇದ್ದ ಹೇಳ್ತಾನಲ್ಲ, ಅದು ನಡೆಯುತ್ತೆ. ಅದಕ್ಕೋಸ್ಕರ ಯಥಾರ್ಥವಾಗಿ ಒಂದು ವಾಸ್ತು, ಒಂದು ಮನೆ ಕಟ್ಟೋದೇ ಬಹಳ ಕಷ್ಟ. ಅಂಥದ್ರಲ್ಲಿ ಅಯೋಧ್ಯಾ ನಗರದಲ್ಲಿ ಶ್ರೀರಾಮಚಂದ್ರನ ಭವ್ಯವಾದಂಥ ಆಲಯ ಆಗ್ತಾ ಇದೆ, ಅದು ಸದ್ಯದಲ್ಲೇ ಲೋಕಾರ್ಪಣೆ ಆಗುತ್ತೆ. ಈಗಾಗಲೇ ನೇನು ಮೋಲ್ಡ್ ತನಕ ಬಂದಾಯಿತು, ಅದೊಂದು ಸೌಭಾಗ್ಯ. ಯಾಕೆಂದರೆ ಇದು ರಾಮರಾಜ್ಯ ಅಂತೀವಿ, ಭಾರತೀಯ ಹಿಂದೂ ಸನಾತನ ಧರ್ಮ ಅಂತೀವಿ, ಧರ್ಮ ಪ್ರಚಾರ ಅಂತೀವಿ, ಎಲ್ಲವೂ ಮಾಡ್ತೀವಿ. ಆದರೆ ಧರ್ಮದ ಮೂಲ ಶ್ರೀರಾಮಚಂದ್ರನ ಆಲಯ ಇರಲಿಲ್ಲ, ಈಗ ಅದು ನಡೀತಾ ಇದೆ, ಅದೊಂದು ಸಂತೋಷ. ಇನ್ನು ಆಗೋಯಿಗೂ ಅಂದರೆ ಬಂದೇ ಬಂತು ರಾಮನವಮಿ. ರಾಮನವಮಿಯಂದು ಶ್ರೀರಾಮಚಂದ್ರನ ವಿಶೇಷವಾದಂತಹ ಆರಾಧನೆ. ಎಲ್ಲಿಂದೆಲ್ಲಿ ನೋಡಿದ್ರೂ ಸಹಿತ ಮಜ್ಜಿಗೆ, ಹೆಸರುಬೇಳೆ, ಪಾನಕ. ಈ ಹೆಸರುಬೇಳೆ, ಪಾನಕ, ಮಜ್ಜಿಗೆ ಯಾತಕ್ಕಾಗಿ ಮಾಡಿದ್ದಾರೆ ಅಂದರೆ ನೋಡಿ, ಇಲ್ಲೂ ಸಹಿತ ಸೈಂಟಿಫಿಕ್ ರೀಸನ್ ಇದೆ, ಶಾಸ್ತ್ರಬದ್ಧವಾದಂಥ ಆಲೋಚನೆ ಇದೆ. ಬಿಸಿಲಿನ ತಾಪಮಾನ ಸಾಕಷ್ಟು, ಆದ್ದರಿಂದ ಆ ಬಿಸಿಲಿನ ಧಗೆಗೆ ಎಲ್ಲ ಕಡೆಯೂ ಸಹಿತ ರಾಮರ ಹೆಸರು ಹೇಳಿ ಸತತ 9 ದಿನಗಳ ಕಾಲ. ಇವತ್ತು ರಾಮನವಮಿ ಅಂದರೆ ಒಂದು ದಿವಸ, ಆ ಮಧ್ಯಾಹ್ನಕ್ಕೆ ಮುಗಿದೋಗುತ್ತೆ. ಹಿಂದೆ ರಾಮನವಮಿ ಕ್ರಮ ಅಂದರೆ ಹಾಗಲ್ಲ, ಇದನ್ನು ಚೈತ್ರ ನವರಾತ್ರಿ ಅಂತ ಹೇಳ್ತಿದ್ರು, ಚೈತ್ರ ಮಾಸದ ನವರಾತ್ರಿ ಉತ್ಸವಗಳು ಅಂತ. ಈ ಚೈತ್ರ ಮಾಸದ ನವರಾತ್ರಿ ಉತ್ಸವಗಳು, ನವರಾತ್ರಿ ಅಂದರೆ 9 ದಿನ, ಹೇಗೆ ಕ್ರಮ ಇತ್ತು ಹಾಗೆ ಬಿಸಿಲಿನ ತಾಪಮಾನ ಸಾಕಷ್ಟು ಗಗನಕ್ಕೇರೋದ್ರಿಂದ ಪ್ರತಿನಿತ್ಯದ ಈ ಚೈತ್ರದ ನವರಾತ್ರಿಯಂದು ಆಯಾ ಭಾಗಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ನಿಲ್ಲಿಸಿ ಮಜ್ಜಿಗೆ, ಪಾನಕ, ಹೆಸರುಬೇಳೆ ಇಂಥದ್ದನ್ನು, ಅಂದರೆ ತಂಪಾದಂಥ ಪದಾರ್ಥ, ಹೌದು, ಆ ನೀರಿನ ಧಾವರೆ ಹೋಗಬೇಕು, ಜೊತೆಗೆ ಪಾನಕ ಬೇಕು. ಪಾನಕಕ್ಕೆ ಹಾಕುವ ಪದಾರ್ಥ ಏನು? ಬೆಲ್ಲ ಹಾಕ್ತಿದ್ರು, ಕರ್ಬೂಜ ಹಾಕ್ತಿದ್ರು, ಏಲಕ್ಕಿ ಹಾಕ್ತಿದ್ರು. ಪಾನಕ ಗ್ಲೂಕೋಸ್ ಕಂಟೆಂಟ್ಗೆ, ಮಜ್ಜಿಗೆ ತಂಪಿಗೆ, ಹೌದು, ಇನ್ನು ಕೋಸಂಬರಿ ಪ್ರೋಟೀನ್ಸ್ಗೆ, ಮೈ ದೇಹಕ್ಕೆ ಒಂದು ಶಕ್ತಿ. ನೋಡಿ ಎಲ್ಲ ಇಲ್ಲೇ ಇದೆ. ಹಿರಿಯರು ಎಷ್ಟು ಬುದ್ಧಿವಂತರು, ಏನೆಲ್ಲ ಏನು ಕೊಡಬೇಕು ಅದೇ ಕೊಡ್ತಿದ್ರು. ಮೊಸರನ್ನ ಪುಳಿಯೋಗರೆ ಕೊಡಲ್ಲ, ಹೌದು, ಕೊಡೋದು ಹೆಸರುಬೇಳೆ ಪಾನಕ. ಹೌದು, ಆ ಹೆಸರುಬೇಳೆ ಪಾನಕದಲ್ಲಿ ಅಂತಹ ಶಕ್ತಿ ಇದೆ. ಬೆಲ್ಲ ಮನೆಗೆ ಬಂದಂತಹ ಅತಿಥಿ ಅಭ್ಯಾಗತರಿಗೆ ಸಣ್ಣ ಸಣ್ಣ ಬೆಲ್ಲದ ತುಂಡು ಮನೆಯಲ್ಲಿ ಮಾಡಿಟ್ಟಿರೋರು, ಇವಾಗಿನ ಥರ ನೀವು ಬೇಕ್ರಿಗೆ ಹೋಗಿ ಬೇಕ್ರಿ ಐಟಮು ಅಥವಾ ಇನ್ನೇನೋ ಒಂದು, ಅಥವಾ ಪಟ್ಟಂತಹ ಆಲೂಗಡ್ಡೆ ಇದೆಯೋ ಅಥವಾ ಇನ್ನೇನೋ ಚೀಸು ಅದೇನೋ ಮಾಡ್ತಾರಲ್ಲ, ಬೇಬಿ ಕಾರ್ನು ಅಂತ ಇರ್ತಾವೆಲ್ಲ ಗೋಬಿ ಮಂಚೂರಿಗಳು, ಇವಾಗ ಬರೋ ಇವಾಗ ಯಾರೇ ಅತಿಥಿಗಳು ಫಸ್ಟ್ ಅದೇ ಮಾಡಬೇಕು. ಫ್ರೆಂಚ್ ಫ್ರೈಸ್ ಇರಲಿ, ನಮ್ಗೆ ಆ ರೈಸ್ ಎಲ್ಲ ಗೊತ್ತಿಲ್ಲ. ಯಾಕೆಂದರೆ ಆಯಾ ವಯಸ್ಸಿನವ್ರಿಗೆ ಗೊತ್ತು, ನಮ್ಗೆ ಗೊತ್ತಿಲ್ಲ ರೈಸ್ಗಳೆಲ್ಲ, ನಮ್ಗೆ ಗೊತ್ತಿರೋದು ಅನ್ನ ತಿಳಿಸಾರು ಅಷ್ಟೇ. ಹೀಗೆ ಬರುವ ಅತಿಥಿಗಳಿಗೆ ಬಂದ ತಕ್ಷಣ ಬೇರೇನೋ ಪದಾರ್ಥ ಕೊಡ್ತಿರಲಿಲ್ಲ, ಶಾಸ್ತ್ರಬದ್ಧವಾಗಿ. ಇವತ್ತಿಗೂ ಉತ್ತರ ಕರ್ನಾಟಕದ ಕಡೆ ಒಂದಷ್ಟು ಮನೆಗಳಲ್ಲಿ ಸಣ್ಣ ಸಣ್ಣ ಬೆಲ್ಲದ ತುಂಡು ಮಾಡಿರ್ತಾರೆ. ಹೊರಗಡೆ ಹೋಗಿ ಬಂದ ತಕ್ಷಣ ಮನೆಗೆ ಬಂದವರಿಗೆ ಬೆಲ್ಲದ ತುಂಡನ್ನು, ಒಂದು ತುಂಡನ್ನು ಬೆಲ್ಲದ ತುಂಡು ಕೊಟ್ಟು ಲೋಟ ನೀರು ಕೊಡೋರು. ಯಾಕೆಂದರೆ ದೇಹದಲ್ಲಿ ಎನರ್ಜಿ ಬರಲಿ ಮತ್ತು ಆ ಸುಸ್ತು ಆಗ್ತಕ್ಕಂಥ ದೂರ ಆಗಲಿ. ಬೆಲ್ಲ ಸಿಹಿ, ಅದರೊಳಗಿರ್ತಕ್ಕಂಥ ಪದಾರ್ಥ ಇದೆಯಲ್ಲ, ಅದರೊಳಗಿರ್ತಕ್ಕಂಥ ಕೆಲವು ಅಂಶಗಳು ದೇಹದಲ್ಲಿರ್ತಕ್ಕಂತಹ ನರನಾಡಿಗಳಿಗೆ ಶಕ್ತಿಯನ್ನು ತುಂಬುತ್ತಿತ್ತು. ಅದಕ್ಕೋಸ್ಕರ ಶ್ರೀರಾಮಚಂದ್ರನ ಈ ರಾಮನವಮಿ ಉತ್ಸವವನ್ನು 9 ದಿನ ಈ ಚೈತ್ರವನ್ನು, ಈ ಒಂದು ಚೈತ್ರ ನವರಾತ್ರಿ ಅಂತ ಹೇಳಿ ಮಾಡಿ ಪ್ರತಿನಿತ್ಯವೂ ಸಹಿತ ಹೆಸರುಬೇಳೆ ಪಾನಕ, ಆ ಬಿಸಿಲಿನ ತಾಪಮಾನಕ್ಕೂ ಭಕ್ತರಿಗೂ ಅನುಕೂಲ ಆಗಬೇಕು, ರಾಮಧ್ಯಾನ ಆಗಬೇಕು. ಒಂದು ಮನೆಗೆ ಮಕ್ಕಳ ಹೆಸರಿಡಬೇಕಾದರೆ ಹಿಂದೆಲ್ಲ ಪದ್ಧತಿ ಹೇಗಿತ್ತು? ರಾಮ, ಶ್ಯಾಮ, ವೆಂಕಟೇಶ, ಲಕ್ಷ್ಮೀಶ, ನರಸಿಂಹ ಇಂತಹ ಹೆಸರುಗಳು ನೀಡೋರು. ಹೆಣ್ಣುಮಕ್ಕಳಿಗಿಡಬೇಕಾದ್ರೆ ಅಲ್ಲೂ ಸಹಿತ ಲಕ್ಷ್ಮಿ ಅನ್ನೋರು, ಸರಸ್ವತಿ ಅನ್ನೋರು ಅಥವಾ ಭಾಗ್ಯ ಅನ್ನೋರು, ಹಾಗೆ ಎಲ್ಲವೂ ಸಹಿತ ದೇವರ ಹೆಸರು, ಆ ಹೆಸರು ಕೂಗಿದ್ರೆ ಅವ್ರ ಮನೆ ದೇವರ ಹೆಸರು ಇರಬೇಕು. ಆ ಒಂದು ನೆಪದಲ್ಲಾದರೂ ಮನೆ ಮಕ್ಕಳ ಹೆಸರನ್ನು ಕೂಗುವಾಗಾದರೂ ಆ ಶ್ರೀನಿವಾಸ ಅಂದರೆ ಮನೇಲಿರ್ತಕ್ಕಂಥ ಮನೆ ದೇವರ ಹೆಸರನ್ನೇ. ಆದರೆ ಇವತ್ತೇನಾಗಿದೆ, ಹೆಸರುಗಳೆಲ್ಲ ನಾಯಿ ಮರಿಗಳಿಗೆ ಇಡ್ತಿದ್ದಾರೆ. ನಾಯಿ ಮರಿಗಳ ಹೆಸರು ಇದೆಯಲ್ಲ, ಸಣ್ಣದ 2 ಅಕ್ಷರಗಳು, ಅವೆಲ್ಲ ಮನುಷ್ಯರಿಗೆ ಇಡ್ತಿದ್ದಾರೆ. ಪ್ರೀತಿಯಿಂದ ಕರೆಯೋದು ಚಿಂಟು ಅಂದರೆ ಸಾಕು, ಅದು ಯಾವ ಮೂಲೆಗೆ ಮಲಗಿರುತ್ತೋ ಅದು ಓಡಿ ಬರುತ್ತೆ, ಇವನು ಓಡಿ ಬರ್ತಾನೆ. ಇಬ್ಬಿಬ್ಬರು ಯಾರಿಗೆ ಹಾಲು ಕೊಡೋದು ಅಲ್ವಮ್ಮ. ಅದಕ್ಕೋಸ್ಕರ ಮಕ್ಕಳಿಗೆ ಹೆಸರಿಡಬೇಕಾದ್ರೆ ಮನೆ ದೇವರ ಹೆಸರು ಇರಬೇಕು. ರಾಮ ಅಂದರೆ ಸಾಕು, ಆ ರಾಮ ಓಡಿ ಬರಬೇಕು. ರಾಮ ಓಡಿ ಬಂದು ಮುಂದೆ ನಿಂತಾಗ ರಾಮನ ಧ್ಯಾನ ಮಾಡ್ದಂಗೆ ಆಗುತ್ತೆ. ಹಾಗೆ ಮಗನಿಗೆ ಒಂದಿಷ್ಟು ಹಾಲು ಹಣ್ಣು, ಅವನು ಮಾಡೋ ತಪ್ಪು, ಅವನು ತಿದ್ದಿ ಬುದ್ಧಿ ಕಲಿಸೋದು ಪಾಠ ಎಲ್ಲವೂ ಇರುತ್ತೆ. ಹಾಗೆ ಎಲ್ಲವೂ ಸಹಿತ ಹಿಂದಿನವರು ಮಾಡಿರೋದು ಸಾಮಾನ್ಯವಲ್ಲ, ಹಿಂದಿನವರು ಅಷ್ಟು ಮೂರ್ಖರಲ್ಲ, ಹಿಂದಿನವರು ಮಾಡಿಟ್ಟಿರ್ತಕ್ಕಂಥದ್ದನ್ನೇ ಇವತ್ತು ನಾವು ಮಾಡ್ತಿದ್ದೀವಿ. ಆದರೆ ಇವತ್ತು ಏನೋ ಹೊಸದಾಗಿ ಮಾಡೋಕ್ಕೋಗಿ ಎಲ್ಲ ಎಡವಟ್ಟು ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗೋದು ಬೇಡ,
ಬಿಸಿಲಿನ ತಾಪಮಾನ ಇದೆ, ಶ್ರೀನಿವಾಸ್ ಹೇಳಿದಾಗೆ ಗ್ಲೂಕೋಸ್ ಅಂತಕ್ಕಂಥದ್ದು ಸ್ವಲ್ಪ ಇರಬೇಕು, ಅಥವಾ ಸಣ್ಣ ಸಣ್ಣದಾದಂಥ ಬೆಲ್ಲ ತುಂಡು, ಹಾಗಂತ ಬೆಲ್ಲ ಬೇಕು ಅಂತ ದವಡೆಯಲ್ಲಿ ಇಟ್ಕೊಂಡು ಅದ್ರ ರಸ ತಗೊಳ್ತಾ ಹೋದ್ರೆ ಒಂದು ಎರಡು ಎರಡಕ್ಕೂ ಎಡವಟ್ಟೆ ಆಗುತ್ತೆ. ಬೆಲ್ಲ ಜಾಸ್ತಿ ತಿನ್ನಬಾರ್ದು ಹೀಟಲ್ಲಿ, ಒಳ್ಳೇದಾಗಿ ಶುಭವಾಗಿ. ಈಗ ರಾಶಿಫಲ ಪ್ರಾರಂಭ ಮಾಡಬೇಕು. ಖಂಡಿತ. ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರಂಬಕೇ ಗೌರೀ ನಾರಾಯಣೀ ನಮೋಸ್ತುತೇ. ಹರಿಂ ಕರಾಸನ ಗರ್ಭಧಾಂ ನಲಸುಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವರ್ಷದಾಂ ದೌತಾಂ ತರಿತ್ರೋಜ್ವಲಾಂ ವಂದೇ ಪ್ರಸ್ಥಕಭಾಸಮಂಕುಶಧಿರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಿಣೀಂ ಅಂಬಾಯ ನಮಃ ಜಗದಂಬಿಕಾಯ ನಮಃ ದಲಿತಾಂಬಿಕಾಯ ನಮಃ ಓಂ ಶಾಕಾಂಬರಿ ನಮಃ ನವ ದುರ್ಗಾಯ ನಮಃ ಮಹಾಕಾಳಿ ನಮಃ ಓಂ ಲಲಿತಾಯ ನಮಃ ಅಂಬಾಯ ನಮಃ ಶ್ರೀಮತೇ ನಮಃ ದುರ್ಗಾಯ ನಮಃ ಕ್ಷೇತ್ರಪಾಲಿನೀ ನಮಃ ಓಂ ಶ್ರೀಮಜ್ಜಗಜ್ಜನನ್ಯೇನ್ನಮೋ ನಮಃ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಮನೋಜವಂ ಮಾರುತದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸ ಗೋವಿಂದ ಗೋವಿಂದ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಇವತ್ತಿನ ದಿವಸ ಸರಿಸುಮಾರು 11:42 11:42 ಬಹಳ ಎಚ್ಚರಿಕೆ ಬೇಕು, ಜೋಪಾನ ಬೇಕು. ಬಹಳ ಎಚ್ಚರಿಕೆ ನಡೆಯಿದ್ದರೆ ಮಾತ್ರ ಇವತ್ತು ನಿಮ್ಮ ಕೆಲಸಗಳಲ್ಲಿ ಲಾಭವನ್ನು ಗಳಿಸ್ತೀರಿ. ಪ್ರಾರಂಭಿಕ ಹಂತದಲ್ಲಿ ಎಲ್ಲವೂ ಸುಖ ಸಂತೋಷ ನೆಮ್ಮದಿಯುತವಾಗಿರುತ್ತೆ, ಅಥವಾ ಒಂದಷ್ಟು ತುಂಬ ಟೆನ್ಷನಲ್ಲಿರ್ತಾರೆ. ಅದರಲ್ಲೂ ಹೆಣ್ಣು ಮಕ್ಕಳು ಮಾತ್ರ ಕೆಲಸಕ್ಕೆ ಬಾರದಂಥ ವಿಚಾರಕ್ಕೂ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಆ ಕೋಪದಿಂದ ಕೆಲವು ವಿಚಾರಗಳಲ್ಲಿ ನಿಮಗೆ ಸಮಾಧಾನ ಇಲ್ಲದಂಥ ರೀತಿಯಲ್ಲಿ ಇಡ್ತೀರಿ. ಹೆಣ್ಣು ಒಂದು ಹೆಣ್ಣು ಮಕ್ಕಳ ಮುಖ ಅಂದರೆ ಸುಂದರವಾದಂಥ ಹೂವಿದ್ದಂಗೆ. ಆದರೆ ಹೂವು ಆಗಿರಬೇಕೇ ವಿನಃ, ಹೂವಿನ ಪಕ್ಕದಲ್ಲಿ ಒಂದು ಮುಳ್ಳಿದ್ದರೆ ಅದು ಇನ್ನೂ ಚೆನ್ನಾಗಿರಲ್ಲ. ಆ ಮುಳ್ಳಂತಕ್ಕಂಥದ್ದೇ ಮೂಗಿನ ತುದಿಯಲ್ಲಿ ಕೋಪ. ಆ ಕೋಪ ಇರಬಾರ್ದು. ಹೆಣ್ಣು ಮಕ್ಕಳು ಮಾತ್ರ ಯಾವ ಕಾಲಕ್ಕೂ ಕೋಪ ಮಾಡಿಕೊಳ್ಳೇಬೇಡಿ. ನೀವು ನಿಮಗೆ ಎಂಥ ಸಮಯಶ ಎಂಥ ಸಮಸ್ಯೆ ಅಂತಿದ್ರೂ ಆಗ ಒಂದು ಕ್ಷಣ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮಾನವನ್ನು ಬರ್ತಕ್ಕಂಥ ತೊಂದರೆಗಳನ್ನು ದೂರ ಮಾಡಿಕೊಂಡು ಪುನಃ ನಿಮ್ಮ ಹಸನ್ಮುಖಿತನ ಇದ್ದರೆ ಜಗತ್ತೇ ನಗತ್ತೆ. ಹಾಗೆ ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಜವಾಬ್ದಾರಿಯಿಂದ ಇರಬೇಕು. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇಂತಹ ಸಮಸ್ಯೆ ಇದ್ದರೆ ಅದು ಪರಿಹಾರ ಏನು? ಪರಿಹಾರ ಭಾಳ ಸಿಂಪಲಾಗಿರ್ತಕ್ಕಂಥದ್ದೇ. ಮನೆಗಳಲ್ಲೇ ಇನ್ನೂ ಇದ್ದರೆ ನೀವು, ಅಥವಾ ಆಚೆ ಹೊರಡಿಲ್ಲ, ಇನ್ನೂ ಉದ್ಯೋಗಕ್ಕೆ ಆಚೆ ಬಂದಿಲ್ಲ ಅಂದರೆ ಒಂದು ತಾಮ್ರ ತಂಬಿಗಳನ್ನು ಸ್ವಲ್ಪ ನೀರು ತಗೊಳ್ಳಿ. ಮನೆ ಮುಂದೆ ಇರೋ ತುಳಸಿ ಗಿಡಕ್ಕೆ ನೀರು ಹಾಕಿ ಒಂದು ಉದ್ದರಣೆ ತುಳಸಿ ತೀರ್ಥವನ್ನು ತೆಗೆದುಕೊಳ್ಳಿ. ಆ ತೀರ್ಥ ತೆಗೆದುಕೊಂಡು ಮನೆ ದೇವರ ಪ್ರಾರ್ಥನೆ ಮಾಡಿ ಒಳ್ಳೆ ಮನಸ್ಸಿನಿಂದ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯ ನಮಸ್ಕಾರ ಮಾಡಿಕೊಂಡು ನಂತರ ಮೇಷರಾಶಿಯವರು ಮನೆಯಿಂದ ಆಚೆ ಹೊರಡಿ ಖಂಡಿತ ಒಳಿತನ ಸಿದ್ಧಿಪಡಿಸ್ಕೊಳ್ತೀರಿ. ಈಗಾಗಲೇ ಉದ್ಯೋಗಕ್ಕೆ ವ್ಯವಹಾರಕ್ಕೆ ಕೆಲಸಕಾರಿಕೆ ಆಚೆ ಹೊರಟೋಗಿದ್ದರೆ ಪೂರ್ವಾಭಿಮುಖವಾಗಿ ಒಂದು ನಿಮಿಷ ನಿಂತು ಸೂರ್ಯದೇವರನ್ನು ಪ್ರಾರ್ಥನೆ ಮಾಡಿ ನಿಮಗಿಷ್ಟವಾಗಿರ್ತಕ್ಕಂತಹ ನಿಮ್ಮ ದೇವರನ್ನು ಅಂದರೆ ಒಂದು ದೇವಿಯನ್ನು ಪ್ರಾರ್ಥನೆ ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಮೇಷರಾಶಿಯವರು ಇರ್ತಕ್ಕಂಥ ದೋಷಗಳಿಂದ ಮುಕ್ತರಾಗಿ ಒಂದಿಷ್ಟು ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಇದೆ. ಏನೋ ಒಂದು ಸಾಧನೆ ಮಾಡಿದ್ದೇನೆ, ಸಾಧಿಸಿದ್ದೇನೆ, ಅಥವಾ ಸಾಧನೆ ಮಾಡಲಿಕ್ಕೆ ಮುಂದಾಗಿದ್ದೇನೆ, ಅಥವಾ ನಾನು ಅಂದುಕೊಂಡಿದ್ದ ಕೆಲಸ ಕಾರ್ಯಸಿದ್ಧಿ ಆಗ್ತಾ ಇದೆ ಆಗುತ್ತೆ, ಅಥವಾ ಏನೋ ಒಂದು ಸಾಧನೆ ಮಾಡಿ ಅದರಿಂದ ಸಾಕಷ್ಟು ಸಮಾಜಕ್ಕಾಗಲಿ ಅಥವಾ ನನ್ನ ಕುಟುಂಬಕ್ಕಾಗಲಿ ಅಥವಾ ನನ್ನ ಆತ್ಮೀಯರಿಗಾಗಲಿ ಒಂದು ಒಳಿತಾಗಬಹುದು ಎಂಬತಕ್ಕಂಥ ಆತ್ಮವಿಶ್ವಾಸ ನಂಬಿಕೆ ಇದೆಯಲ್ಲ, ಕೆಲವೊಮ್ಮೆ ಮನಸ್ಸಿಗೆ ಬರೋದೇ ಹಾಗೆ. ನಾನು ಇಂಥದ್ದೊಂದು ಕೆಲಸ ಆದರೆ ನನ್ನ ಪರಿಪಕ್ವತೆಯ ಜೀವನಕ್ಕೆ ಒಂದು ಹೆಚ್ಚಿನ ಯಶಸ್ಸು ಸಿಗುತ್ತೆ, ಅಥವಾ ನಾನು ಮಾಡೋ ಕೆಲಸದಿಂದ 4 ಜನಕ್ಕೆ ಅನುಕೂಲ ಆಗುತ್ತೆ, ಅಥವಾ ನಾನು ಈ ಕೆಲಸ ಮಾಡಿದ್ರೆ ಯಾರು ನೊಂದು ಬೆಂದಿರ್ತಾರೋ ಅವ್ರ ಜೀವನಕ್ಕೆ ಒಂದಷ್ಟು ಬೆಳಕಾಗುತ್ತೆ. ಈ ಪ್ರಕಾರವಾದಂಥ ಸಮಾಜಕ್ಕೆ ಬೇಕಾಗುವಂಥ ಚಿಂತನೆಗಳು ನಮ್ಮಲ್ಲಿ ಕೆಲವು ಸತಿ ಬರುತ್ತೆ. ಅಂತಹ ನಿಟ್ಟಿನಲ್ಲಿ ಇವತ್ತಿರತಕ್ಕಂಥ ಗ್ರಹಸ್ಥಿತಿಗಳ ಪ್ರಕಾರ ವೃಷಭ ರಾಶಿಯವರಿಗೆ ಅಂತಹ ಒಳಿತಿದೆ. ಗ್ರಹ ನಕ್ಷತ್ರಚಾರ ಪ್ರಕಾರ ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥ ಸ್ತ್ರೀಯರು ಅಥವಾ ಪುರುಷರು ಯಾರೊಬ್ಬರಾದರೂ ಸಹಿತ ಇವತ್ತು ನೀವು ಮಾಡಬೇಕಾದ್ದು ಉತ್ತರಾಭಿಮುಖವಾಗಿ ನಿಂತು ಅಲ್ಲಿ ಹನುಮನ ಪ್ರಾರ್ಥನೆ ಮಾಡಿ. ಉತ್ತರಾಭಿಮುಖವಾಗಿ ನಿಂತು ಹನುಮನ ಪ್ರಾರ್ಥನೆ ಮಾಡಿ ಒಂದು ಚಿಟಿಗೆಯಷ್ಟು ಹೆಸರು ಕಾಳನ್ನು ತೆಗೆದುಕೊಂಡು ಅದನ್ನು ಈಶಾನ್ಯಕ್ಕೆ ಹಾಕಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟಿದ್ದೇ ಆದರೂ ಸಾಕಷ್ಟು ಲಾಭವಿದೆ. ಇದರ ಮಧ್ಯದಲ್ಲಿ ಎಲ್ಲಾದರೂ ಮಾರ್ಗ ಮಧ್ಯದಲ್ಲಿ ಅಶ್ವತ್ಥ ವೃಕ್ಷ ಆಗಲಿ, ಬೇವಿನ ವೃಕ್ಷ ಆಗಲಿ, ಅಥವಾ ಅಂಕೋಲಾ ಗಿಡ ಇದ್ದರೆ, ಅಂಕೋಲಾ ಕೆಲವರಿಗೆ ಮಾತ್ರ ಗೊತ್ತಾಗುತ್ತೆ ಎಲ್ಲರಿಗೂ ಗೊತ್ತಾಗೋದಿಲ್ಲ, ಅದರಲ್ಲೂ ಅಂಕೋಲಾ ಅಲ್ಲಿ ಬಿಳಿ ಅಂಕೋಲಾ ಇದೆ, ಕರೆ ಅಂಕೋಲಾ ಇದೆ,
ಅಂಕೋಲಾ ಅಂದರೆ ಮುಳ್ಳಿನಿಂದ ಕೂಡಿರ್ತಕ್ಕಂಥದ್ದು, ವಾಸ್ತುವಿಗೆ ಬಲ ಕೊಡ್ತಕ್ಕಂತಹದ್ದು. ಅಂತಹ ಬಿಳಿ ಅಂಕೋಲಾ ವೃಕ್ಷ ಇದ್ದರೆ ಅದಕ್ಕೆ ಮೂರು ಪ್ರದಕ್ಷಿಣೆ ಹಾಕಿದರೆ ವೃಷಭ ರಾಶಿಯವರು ಖಂಡಿತ ಇವತ್ತು ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ಯಾವುದೇ ಒಂದು ವಿಚಾರವನ್ನಾದರೂ ದುಡುಕಿ ತೀರ್ಮಾನ ತಂದುಕೊಳ್ಳೋದು ಬೇಡ, ಸಮಾಧಾನವಾಗಿರಿ. ಏನೇ ಆದರೂ ಕಣ್ಣು ಮುಂದೆನೇ ಎಲ್ಲ ಪ್ರಪಂಚ ಕಾಣಿಸುವಂಥದ್ದು. ಯಾರು ನಿಮ್ಮನ್ನು ನಿಲ್ಲಿಸಿದ್ರು, ಯಾರು ನಿಮಗೆ ತೊಂದರೆ ಕೊಟ್ಟರು, ಅಥವಾ ಯಾರು ಏನೇ ಮಾಡಿದ್ರು, ಇವತ್ತು ಅವರ ರಾಜ್ಯದಲ್ಲಿ ಹಾಗಿರಬಹುದು. ನಾಳೆ ಬೆಳಿಗ್ಗೆ ಎದ್ದರೆ ಪುನಃ ಆ ನೋವು ಅನುಭವಿಸ್ಬೇಕಾಗತ್ತೆ. ಹಾಗೆ ಯಾರೊಬ್ಬರಿಗೆ ನೋವು ಕೊಡ್ತಕ್ಕಂಥದ್ದು, ಯಾರೊಬ್ಬರನ್ನ ನಿಂದಿಸ್ತಕ್ಕಂಥದ್ದು ಸಹಿತ ನಮ್ಮ ಕಾಯಕ ಅಲ್ಲ. ನಮ್ಮ ಜವಾಬ್ದಾರಿ ನಮ್ಮ ಕಾಯಕಕ್ಕೆ ಲೋಪ ಬಾರದಂತೆ ನಡ್ಕೊಳ್ಳುವಂಥದ್ದು. ಕಾಲನೇ ನಿರ್ಣಯ ಮಾಡುತ್ತೆ, ಅಥವಾ ಸಮಯನೇ ಭಗವಂತ ಎಲ್ಲವನ್ನೂ ತೋರಿಸ್ತಿರ್ತಾನೆ. ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ವೃತ್ತಿಯಲ್ಲಾಗಲಿ, ಕೆಲಸದಲ್ಲಾಗಲಿ, ಅಥವಾ ನಿಮ್ಮ ವ್ಯವಹಾರದಲ್ಲಾಗಲಿ, ಅಥವಾ ನೀವು ಮಾಡುವಂತಹ ಉದ್ಯೋಗದಲ್ಲಾಗಲಿ, ಏನೇ ಮಾಡಿದ್ರೂ ಅದರಿಂದ ಒಂದಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ಇರತಕ್ಕಂಥ ದಿನ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕಣ್ಣೀರು ಹಾಕೋದು ಬೇಡ, ಮನಸ್ಸಲ್ಲಿ ನೋವು ಕೊಡೋದು ಬೇಡ. ಏನಾಗಬೇಕಾಗಿದೆಯೋ ಅದೆಲ್ಲವೂ ಭಗವತ್ ನಿರ್ಣಯದಂತೆ ಆಗುತ್ತೆ. ಹಾಗೆ ಇವತ್ತು ಏನೇ ವ್ಯವಹಾರ ಮಾಡಬೇಕಾದರೂ 1:20 ನಂತರ, ಮಧ್ಯಾಹ್ನ ಸರಿಸುಮಾರು 1:20 ಆದ ನಂತರ ನಿಮ್ಮ ವ್ಯವಹಾರಗಳಲ್ಲಿ ಒಂದಷ್ಟು ಬದಲಾವಣೆಯನ್ನು ತೆಗೆದುಕೊಂಡು ಬನ್ನಿ. ಆಗ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು. ಒಳ್ಳೆ ಆಲೋಚನೆ ಬೇಕು, ಒಳ್ಳೆ ಯೋಜನೆ ಬೇಕು. ಅದಕ್ಕಾಗಿ ತಾಯಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಬೇಕು. ಮನೆಯಲ್ಲಿರ್ತಕ್ಕಂತಹ ನಿಮ್ಮ ಜನ್ಮದಾತೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಂತರ ನಿಮ್ಮ ಕೆಲಸ ಕಾರ್ಯಕ್ಕೆ ಹೊರಡಬೇಕು. ಇಷ್ಟು ಕೆಲಸ ನೀವು ಮಾಡಿ ಹೆಚ್ಚಿನ ಯಶಸ್ಸನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀವಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಯಾವುದೇ ಒಂದು ಕೆಲಸ ಮಾಡಬೇಕಾದರೂ, ಏನೇ ವ್ಯವಹಾರ ಮಾಡಬೇಕಾದರೂ ಮತ್ತೊಬ್ಬರ ಸಹಾಯ ಬೇಕೇ ಬೇಕು. ಸ್ವಂತ ನಿರ್ಣಯ, ಸ್ವಂತ ಬುದ್ಧಿ, ಸ್ವಂತವಾದಂತಹ ಆಲೋಚನೆ, ಸ್ವಂತ ನಿರ್ಣಯ ಇದೆಯಲ್ಲ, ಅಲ್ಲಿ ಖಂಡಿತ ಎಡುತ್ತೀರಿ. ಇವತ್ತು ಮಾತ್ರ ಮತ್ತೊಬ್ಬರ ಮಾತಿನಂತೆ ನಡೀರಿ. ಅಂದರೆ ಸಂಪೂರ್ಣವಾಗಿ ನಿಮ್ಮ ಚಿಂತನೆಗಳನ್ನೆಲ್ಲ ಬದಿಗೊಟ್ಟು ಮತ್ತೊಬ್ಬರು ಹೇಳಿದಂಥ ರೀತಿಯಲ್ಲೇ ಹೆಜ್ಜೆ ಹಾಕಬೇಕು ಅಂತಲ್ಲ, ಸರಿತಪ್ಪುಗಳ ಆಲೋಚನೆ ಮಾಡಿ. ನಿಮ್ಮ ಆಲೋಚನೆ ಸರಿಯಾಗಿದ್ದರೆ ಅದು ನಿಮ್ಮನ್ನು ಕೈ ಹಿಡಿಯುತ್ತೆ, ಸ್ವಲ್ಪ ಯಾಮಾರದ್ರೂ ಕಣ್ಣೀರು ಹಾಕ್ಸುತ್ತೆ. ಇವತ್ತು ಕರ್ಕಾಟಕ ರಾಶಿಯವರು ಪ್ರತಿ ಹಾಕುವ ಹೆಜ್ಜೆಯಲ್ಲೂ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಹನುಮನ ಆರಾಧನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ಹನುಮನ ಪ್ರಾರ್ಥನೆ ಮಾಡಿ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮನಾಮವನ್ನು ನೀವು ನಿರಂತರ ಪಠನೆ ಮಾಡಿದ್ರೆ ಹನುಮ ತೃಪ್ತನಾಗ್ತಾನೆ, ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಲ್ಪಿಸ್ತಾನೆ. ಹಾಗಾಗಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ತುಳಸಿಯನ್ನು ಹನುಮನ ಪಾದದ ಮೇಲಿಟ್ಟು ಅಥವಾ ರಾಮರ ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡಿ ಒಂದಷ್ಟು ತುಳಸಿ ಪ್ರಸಾದವನ್ನು ತಾವು ಸ್ವೀಕರಿಸಿ ಒಳ್ಳೆ ಮನಸ್ಸಿನಿಂದ ನೀವು ಇಷ್ಟಪಟ್ಟು ಕೆಲಸ ಮಾಡಿ. ಜೊತೆಗೆ ಸಾಧ್ಯವಾದರೆ ಮಧ್ಯಾಹ್ನ ಯಾರಾದರೂ ತುಂಬ ಹಸಿವಿನಿಂದ ಒದ್ದಾಡುವಂತಹ ಒಂದಷ್ಟು ಬಡವರ್ಗದಲ್ಲಿರ್ತಕ್ಕಂಥವರು, ನಿರ್ಗತಿಕರು, ಕಷ್ಟದಲ್ಲಿರೋರು, ಅಂತಹವ್ರನ್ನ ಗುರುತಿಸಿ ಅವ್ರಿಗೊಂದಿಷ್ಟು ಅನ್ನದಾನವನ್ನು ಮಾಡಿ. ಅವರಿಗೆ ಅನ್ನದಾನ ಆದ ನಂತರ, ಅವರು ಹಸಿವು ನೀಗಿದ ನಂತರ, ಅಥವಾ ಅವ್ರಿಗೆ ಏನೋ ಒಂದು ವಸ್ತು ಕೊಟ್ಟ ನಂತರ ನೀವು ಅನ್ನಪ್ರಸಾದವನ್ನು ಊಟ ಮಾಡಿದ್ರೆ ಒಳ್ಳೆ ಆರೋಗ್ಯಕರ, ಜೊತೆಗೆ ಒಳ್ಳೆ ಯಶಸ್ಸು, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದೋಷಗಳು, ಮನಸ್ಸಲ್ಲಿರ್ತಕ್ಕಂಥ ನೋವಿನ ಸಂಗತಿಗೆ ಒಂದು ಪರಿಹಾರವನ್ನು ಕಲ್ಪನೆ ಮಾಡಿಕೊಂಡಂಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಸ್ವರ ಜ್ಯೋತಿಷ್ಯ ವಿಭಾಗದಲ್ಲಿ ಇವತ್ತು ಮೊದಲನೇ ಕರೆ ಬಂದಿದೆ. ಬೆಂಗಳೂರಿನ ಯಶವಂತಪುರದಿಂದ ಭವ್ಯ ಅವರು ಮಾತನಾಡ್ತಾ ಇದ್ದಾರೆ, ಬನ್ನಿ ಹಾಗಿದ್ರೆ ಅವ್ರನ್ನ ಮಾತಾಡ್ಸೋಣ. ಹಲೋ ಮೇಡಮ್, ನೀವು ಕಳಿಸಿರೋಂಥ ಪತ್ರ ಮತ್ತು ಜೊತೆಗೆ ಫೋಟೋ ಕಳಿಸಿದಿರಲ್ಲ, ಅದನ್ನು ನಾವು ತಲುಪಿಸಿದ್ದೀವಿ ಗುರುಜಿಗೆ. ಮಾತಾಡಿ ಅವ್ರ ಹತ್ರ. ಹಲೋ ಅಪ್ಪಾಜಿ. ಹೇಳಿ ಅಪ್ಪಾಜಿ. ನಮಸ್ತೆ ಅಮ್ಮ. ಎಷ್ಟು ದಿವಸದ ಹಿಂದೆ ಹೇಗಾಯ್ತಮ್ಮ? ವರ್ಷ ಆಯಿತು ಅಪ್ಪಾಜಿ. 1 ವರ್ಷ. ಏನು ಕೆಲಸ ಮಾಡ್ತಿದ್ರು ಮನೆಯವರು? ಟೀಚರ್ ಕೆಲಸ ಅಪ್ಪಾಜಿ. ಅಮ್ಮ ಟೀಚರ್ ಕೆಲಸ ಮಾಡ್ತಾ ಇದ್ರು. ಟೀಚರ್ ಕೆಲಸ? ಸ್ಕೂಲ್ ಟೀಚರು. ಹಾಂ. ಅಂದರೆ ಬ್ರೈನ್ ವರ್ಕ್ ಜಾಸ್ತಿ. ಎಷ್ಟನೇ ಕ್ಲಾಸಿಗೆ ಪಾಠ ಮಾಡ್ತಿದ್ರು? ಅವ್ರು 10th ಮಕ್ಕಳಿಗೆ ಮಾಡ್ತಾ ಇದ್ರು. ಸೋಷಿಯಲ್ ತಗೊಂತಾ ಇದ್ರು ಗುರುಗಳ. ನೋಡಿ, ಮನುಷ್ಯನಿಗೆ ನಾನು ಸಾಕಷ್ಟು ಬಾರಿ ಹೇಳ್ತಿರ್ತಿದ್ದೀನಿ, ಎಲ್ಲರೂ ಗಮನಿಸಬೇಕಾದಂಥ ವಿಚಾರ, ಇವತ್ತು ಈ ತಾಯಿ ಏನು ಸಂಕಷ್ಟದಲ್ಲಿದ್ದಾಳೆ, ಪ್ರತಿನಿತ್ಯ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಆಗ್ತಾ ಇದೆಯಲ್ಲ, ಇದು ಯಾತಕ್ಕಾಗಿ ಬರುತ್ತೆ ಅಂದರೆ, ಇದು ಎಲ್ಲರಿಗೂ ತಿಳ್ಕೊಳ್ಳುವಂಥ ಒಂದು ನೀತಿ ಪಾಠನೂ ಇದೆ ಇಲ್ಲಿ. 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥ ಎಲ್ಲರಿಗೂ, ಇದು ರಾಶಿ ನಕ್ಷತ್ರಕ್ಕೆ ಸಂಬಂಧಪಟ್ಟದ್ದಂತ ನಾನು ಹೇಳ್ತಾ ಇಲ್ಲ, ಆದರೆ ವ್ಯಕ್ತಿ ಮನಸ್ಸು ಅರ್ಥ ಮಾಡ್ಕೋಬೇಕು.
ನಾವು ಕೆಲವೊಮ್ಮೆ ಕೆಲಸಕ್ಕೆ ಬಾರದಂಥ ವಿಚಾರಗಳನ್ನ ತುಂಬ ತಲೆಯಲ್ಲಿ ಇಟ್ಕೊಂಡು ಭಾಳ ಆಲೋಚನೆ ಮಾಡ್ತೀವಿ, ಅಥವಾ ಏನೋ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿಬಿಡ್ತೀವಿ, ಆ ತಪ್ಪಿನಿಂದ ಹೊರಗಡೆ ಬರೋದು ಹೇಗಪ್ಪ ಅಂತ ಒಳಗಡೆನೆ ತಲೆಯಲ್ಲಿ ಎಷ್ಟು ಬೇಕೋ ಅಷ್ಟು ವರ್ಕ್ ಮಾಡಿಬಿಡ್ತೀವಿ. ತಪ್ಪು ಆಗೋಗಿದೆ, ಆಗೋಗಿರ್ತಕ್ಕಂಥದ್ದನ್ನು ಸರಿಪಡಿಸ್ಕೊಳ್ಳುವಂಥದ್ದಕ್ಕೆ, ಅಥವಾ ಅದರಿಂದ ಏನು ಶಿಕ್ಷೆ ಆಗುತ್ತೋ, ಅಥವಾ ಸಮಾಜ ನಮ್ಮನ್ನು ಯಾವ ರೀತಿ ನೋಡುತ್ತೋ, ಅಥವಾ ಸಮಾಜ ನಮ್ಮನ್ನು ಹೇಗೆ ನಿಂದಿಸುತ್ತೋ, ಆ ಚಿಂತನೆಗಳು ಮಾಡ್ತಾ ತಲೆ ತುಂಬ ಬ್ಯುಸಿಯಾಗಿ ಮಾಡ್ಕೊಳ್ತೀವಿ, ಆವಾಗ ಆಗುವಂಥ ವ್ಯತ್ಯಾಸ ಆಗುತ್ತೆ. ಅಥವಾ ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ದೇಹದ ಆರೋಗ್ಯದಲ್ಲಿರ್ತಕ್ಕಂಥ ಏರುಪೇರುಗಳು, ಸಕ್ಕರೆನೋ ಅಂದರೆ ಶುಗರು ಅಥವಾ ಬಿ ಪಿನೋ, ಇಂತಹದ್ದು ವ್ಯತ್ಯಾಸ ಆಗುತ್ತೆ. ಬಿ ಪಿ ಯಾವಾಗ ಬರುತ್ತೆ, ತುಂಬ ಚಿಂತನೆ ಮಾಡಿದಾಗ ಬರುತ್ತೆ, ಯೋಚನೆ ಮಾಡಿದಾಗ ಬರುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚಲ್ಲ, ಇನ್ನಷ್ಟು ಉದ್ದಕ್ಕೆ ಚಾಚ್ತೀವಿ. ಹಗಲು ಅಂದಿರ, ರಾತ್ರಿ ಅಂದಿರ, ಅಲ್ಲಿ ದುಡಿ ಇಲ್ಲಿ ದುಡಿ, ಬೆಳಗ್ಗೆ ಇಲ್ಲಿ ಬಾ, ಮತ್ತೆ ಇನ್ನೊಂದು ಕಡೆ ಎಲ್ಲ ಹೋಗು, 4 ಗಂಟೆಗೆ ಡ್ಯೂಟಿ ಮುಗಿಸ್ಕೊಂಡ್ಬಂದ ತಕ್ಷಣ ತಿರ್ಗಿ 6 ಗಂಟೆಗೆ ಇನ್ನೊಂದು ಕಡೆ ನೈಟ್ ಶಿಫ್ಟ್ ಮಾಡು, ಇದು ಮಾಡ್ತೀವಿ. ಅಂದರೆ ತಿನ್ನೋದು ಇಷ್ಟನ್ನ, ಇದಿಷ್ಟು ಬಿಟ್ಟರೆ ಜಾಸ್ತಿ ಇಲ್ಲ. ದಿನಕ್ಕೆ ನಾವು ಎಷ್ಟು ಅವರ್ ಡ್ಯೂಟಿ ಮಾಡಿದ್ರೂ ಇರೋ 24 ಗಂಟೆಯಲ್ಲಿ 22 ಗಂಟೆಗಳ ಕಾಲ ದುಡಿದ್ರೂ ಸಹಿತ ತಿನ್ನೋದೇನು 3 ಸತಿ 4 ಸತಿ ತಿನ್ನಲ್ಲ, ತಿನ್ನೋದು ಒಂದೇ ಸರ್ತಿನೇ. ಆ ಒಂದು ಸತಿ ಹೊಟ್ಟೆ ತುಂಬ ತಿನ್ನೋದನ್ನೇ ನಾವು 2-3 ಸತಿ ತಿಂದಿರ್ತೀವಿ. ಆದರೆ ನಮ್ಮ ಪರಿಸ್ಥಿತಿ ದುಡಿಮೆ ಮಾತ್ರ ಹುಚ್ಚುಚ್ಚಾಗಿ ದುಡಿಮೆ ಮಾಡ್ತೀವಿ. ಆದರೆ ವ್ಯಕ್ತಿಗೆ ಒಂದು ಸತಿ ತಲೆಗೆ ಭಾಳ ಬ್ಯುಸಿ ಆಗಿಬಿಟ್ರೆ, ಬಿ ಪಿ ಜಾಸ್ತಿ ಆದರೆ ಆಗ ಆಗುವಂಥದ್ದೇ ಬ್ರೈನ್ ಸ್ಟ್ರೋಕ್. ಬ್ರೈನ್ ಸ್ಟ್ರೋಕ್ಗೆ ಬ್ರೈನಲ್ಲಿ ಸ್ಟ್ರೋಕ್ ಹೊಡಿತಕ್ಕಂಥದ್ದು, ರಕ್ತ ಎಪ್ಪುಗಿಡ್ತಕ್ಕಂಥದ್ದು, ಅಥವಾ ಬ್ರೈನಲ್ಲಿರ್ತಕ್ಕಂಥ ನರಗಳಲ್ಲಿ ನರ ಆ ರಕ್ತ ಫ್ಲೋ ಆಗದಿರ ಸ್ಪೀಡಾಗಿ ಅಲ್ಲಿ ನರ ಹೊಡ್ಕೊಂಬಿಡುತ್ತೆ, ಓಪನ್ ಆಗಿಬಿಡುತ್ತೆ. ಒಂದು ಸತಿ ಬ್ರೈನಲ್ಲಿ ನರದಲ್ಲಿ ರಕ್ತ ಚಲನೆ ಆಗುವಾಗ ಭಾಳ ವೇಗವಾಗಿ ಚಲಿಸಿ, ಅಲ್ಲಿ ಆ ಟ್ಯೂಬ್ ಆ ಒಂದು ನೀರಿನ ಪೈಪ್ ಥರ ಇರತಕ್ಕಂಥ ಆ ನರಗಳಲ್ಲಿ ರಕ್ತ ಚಲನೆ ಹೊಡೆದು ಹೋಗ್ಬಿಟ್ರೆ, ಅಲ್ಲೇ ಯಾವ ಜಾಗದಲ್ಲಿ ಹೊಡೆದಿದೆಯೋ ಅದೇ ಜಾಗದಲ್ಲಿ ಅದನ್ನಷ್ಟು ಚಿಪ್ಪನ್ನು ಓಪನ್ ಮಾಡಿ, ಅಂದರೆ ತಲೆ ಒಂದು ಬುರುಡೆಯನ್ನು ಓಪನ್ ಮಾಡಿ ಆಪರೇಷನ್ ಮಾಡಿ ಸರಿ ಮಾಡ್ತಾರೆ ನಿಜ. ಆದರೆ ಈ 72,000 ನರನಾಡಿಗಳಲ್ಲಿ ಬ್ರೈನಲ್ಲಿ ಇರತಕ್ಕಂಥ ಫಂಕ್ಷನ್ಸು ಅಲ್ಲಿ ಆಗುವಂಥ ವ್ಯತ್ಯಾಸದಿಂದ ಇನ್ನು ಕುತ್ತಿಗೆಯಿಂದ ತಳಭಾಗದಲ್ಲಿ ಯಾವ ಭಾಗ ಬೇಕಾದ್ರೂ ಸ್ವಿಚ್ ಆಫ್ ಆಗಿಬಿಡುತ್ತೆ, ಅದು ಸ್ವಿಚ್ ಆಫೇ. ಅದು ರೈಟ್ ಸೈಡ್ ಬ್ರೈನ್ ಸ್ಟ್ರೋಕ್ ಆದರೆ ರೈಟ್ ಸೈಡ್ ರಕ್ತ ಹೆಪ್ಪುಗಟ್ಟಿ ಅಲ್ಲಿ ರಕ್ತ ಆ ನರನಾಡಿಗಳು ಅಥವಾ ಇರತಕ್ಕಂತಹ ಆ ನರಗಳಲ್ಲಿ ಏನಾದರೂ ರಕ್ತ ಹೆಪ್ಪುಗಟ್ಟಿ ಅಲ್ಲಿ ಅದು ಹೊಡೆದೋದ್ರೆ, ರೈಟ್ ಸೈಡ್ ಆದರೆ ಲೆಫ್ಟ್ ಸೈಡ್ ಪೂರ್ತಿ ಹೋಗ್ಬಿಡುತ್ತೆ, ಎಡಗೈ ಎಡಗಾಲು ಎಡಭಾಗದ ಪಾರ್ಶ್ವ ಪೂರ್ತಿ ದಿನೇ ಸಂಪೂರ್ಣ ಮರಗಟ್ಟಿಬಿಡುತ್ತೆ. ಮರಗಟ್ಟೋದು ಅಂದ್ರೆ ಏನು, ನಿಮ್ಮ ಮನೇಲಿ ಸೌದೆ ನೋಡಿದ್ದೀರಲ್ಲ, ಸೌದೆ ಥರ ಆಗಿಬಿಡುತ್ತೆ, ಅಂದರೆ ಮರದ ಕಟ್ಟಿಗೆ ಥರ ಆಗಿಬಿಡುತ್ತೆ. ಇಷ್ಟು ಚೆನ್ನಾಗಿ ಓಡಾಡುವಂಥ ದೇಹ, ಇಷ್ಟು ಚೆನ್ನಾಗಿರುವಂಥ ದೇಹ ಇರುವಾಗ ಅಂಥದ್ದು ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ನನಗಾಗಿ, ನನ್ನ ಹೆಂಡತಿ ಮಕ್ಕಳಿಗಾಗಿ, ನನ್ನ ಕುಟುಂಬಕ್ಕಾಗಿ, ಅಥವಾ ನಾನು ಇನ್ನೇನೋ ಮಾಡಿ ನಾಳೆ ಮಕ್ಕಳ ಶ್ರೇಯಸ್ಸಿಗಾಗಿ ಇಷ್ಟೆಲ್ಲ ಚಿಂತನೆ ಮಾಡ್ತೀವಲ್ವಾ ಬ್ರೈನಲ್ಲಿ. ಅವರು ತುಂಬಾ ಜನ ಒಂದ್ ರೂಮಲ್ಲಿ ನೋಡ್ಬಿಟ್ಟು ಅವ್ರು ಟೆನ್ಷನ್ ಮಾಡ್ಕೊಬಿಟ್ಟು ನನ್ಗೇನು ಆಗಿದೆ ಅದಕ್ಕೆ ತುಂಬಾ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಟೆನ್ಷನ್ ಆಗಿ ಆ ತರನೂ ಆಗಿದೆ ಅಂತ ಹೇಳ್ತಾರೆ, ಆಕ್ಸಿಜನ್ ಓಕೆ ಆಗಿದೆ ಅಂತ ಹೇಳ್ತಾರೆ. ಅಮ್ಮ ಇಷ್ಟು ನಾನು ಹೇಳ್ತಾ ಇರೋದು ಅದೇ ವಿಚಾರನೇ. ಒಂದು ಸತಿ ಮನುಷ್ಯನಿಗೆ ಅತೀತವಾದಂತಹದ್ದು ತನ್ನ ಚಿಂತನೆಗೆ ಮಿಗಿಲಿದ್ದು ಯಾವಾಗ ಬ್ರೈನ್ ಭಾಳ ಬಿಸಿ ಮಾಡ್ಕೊಳ್ತೀವೋ ನಾವು, ತುಂಬ ಭಯ ಪಡೋದೋಡಮ್ಮ, ಒಂದು ಭಯದಿಂದ, ಎರಡನೇದು ತನ್ನ ಕಾಯಕದಲ್ಲಿ ನಾನು ಏನೂ ಸಾರ್ಥಕ ಏನೂ ಸಾಧನೆ ಮಾಡಲಿಲ್ಲ ಅಂತಕ್ಕಂಥ ಹುಚ್ಚು ಮನಸ್ಸಿನಿಂದ, ಅಥವಾ ಯಾವುದಾದ್ರು ಒಂದು ಜವಾಬ್ದಾರಿ ಕಾಯಕ ಪರಿಪೂರ್ತಿ ಮಾಡಲಿಲ್ಲ ಅನ್ನೋದ್ರಿಂದ, ಅಥವಾ ನನಗೆ ಯಾರೋ ಮೋಸ ಮಾಡಿದ್ದಾರೆ ಅಂತ, ಅಥವಾ ನಾನು ಇನ್ನೊಬ್ಬರಿಗೆ ಮೋಸ ಮಾಡಿದ್ದೀನಿ ಅಂತ, ಅಥವಾ ನನ್ನನ್ನು ನಂಬಿರ್ತಕ್ಕಂಥ ನನ್ನ ಹೆಂಡತಿ ಮಕ್ಕಳನ್ನು ಸರಿಯಾಗಿ ನಾನು ನೋಡ್ಕೊಳ್ಳಿಲ್ಲ ಅಂತ, ಅಥವಾ ನನ್ನ ಕೈ ಕೆಳಗಿರ್ತಕ್ಕಂಥ ಅವ್ರಿಗೆ ಎಲ್ಲೋ ನನ್ನಿಂದ ಮೋಸ ಆಗ್ತಾ ಇದೆ ಅಂತ ನಾನು ವಿಶ್ಲೇಷಣೆ ಮಾಡ್ತಾ ಹೊರಟ್ರೆ ಸಾಕಷ್ಟು ಆಗುತ್ತೆ. ಆದರೆ ನಿನ್ನ ಪತಿದೇವರಿದ್ದಂತಹ ರೀತಿ ನೋಡಿ ನಾನು ಈ ಫೋಟೋ ತೋರಿಸ್ಬೋದ ತಾಯಿ? ನೋಡಿ ಮೊದಲಿದ್ದಂತಹ ವ್ಯಕ್ತಿ ಹೀಗೆ, ಮೊದಲಿದ್ದಂತಹ ವ್ಯಕ್ತಿ ಇಷ್ಟು, ಇಂತಹ ಒಂದು ದೇಹದಾಢ್ಯ, ಇಂತಹ ಚುರುಕಾದಂತಹ ಜ್ಞಾನ, ಅದು ತಾನು ಮಾಡ್ತಿರ್ತಕ್ಕಂಥ ವೃತ್ತಿ, 4 ಜನ ಮಕ್ಕಳಿಗೆ ತನ್ನ ಒಂದು ಒಳ್ಳೆ ವಿದ್ವತ್ತಿನಿಂದ ಮಕ್ಕಳ ಜೀವನ ಬೆಳಕಾಗಿ ನಿಲ್ಲಕ್ಕಿರ್ತಕ್ಕಂಥ ಉಪಾಧ್ಯಾಯರು, ಅಧ್ಯಾಪಕರು, ಮೇಷ್ಟ್ರು, ಟೀಚರು, ಅದಾದ ನಂತರ ನೋಡಿ ಅವರನ್ನು ದಿನ ಅವರು ಇದ್ದಂಥ ರೀತಿ ಹೀಗೆ ಹೀಗಿರುವ ಮನುಷ್ಯ ಈಗ ನೀವು ನೋಡುವಂತಹ ದೃಶ್ಯ ಇದೆಯಲ್ಲ, ಎಂಥವ್ರಿಗಾದರೂ ಕರಳು ಕಿವುಚುವಂತಹದ್ದೇ. ಆದರೆ ಅರ್ಥ ಮಾಡ್ಕೋಬೇಕು, ಮನುಷ್ಯ
ಭಗವಂತ ಹೇಗೆಲ್ಲ ಕೊಡ್ತಾನೆ, ಏನೆಲ್ಲ ಆಗತ್ತೆ, ಇದಕ್ಕೆ ಅರ್ಧ ಕಾರಣ ಯಾರು ಅಂತ ನೋಡಿ. ತನ್ನೆರಡು ಪಾದಗಳು ಚಾಚಿರ್ತಕ್ಕಂಥದ್ದು, ಇವರಿಗೆ ಫಿಸಿಯೋಥೆರಪಿ ಅಂತ ಮಾಡೋದಕ್ಕೆ ಹೊರಟ್ರೆ ಮೊದಲೇ ಅರಪ್ರಜ್ಞಾವಸ್ಥೆಯಲ್ಲಿರ್ತಾರೆ, ಪ್ರಾಣ ಹೋಗಿ ಬರುತ್ತೆ. ನಿಜಕ್ಕೂ ಫಿಸಿಯೋಥೆರಪಿ ಮಾಡೋರು ಅವರು ಇವರು ಬೇಗ ಸರಿ ಹೋಗಲಿ ಅಂತ ಮಾಡ್ತಾರೆ. ಆ ಫಿಸಿಯೋಥೆರಪಿ ಮಾಡಲಿಕ್ಕೆ ಮನೆಗೆ ಬಂದಾಗ ಆ ಸುತ್ತಮುತ್ತ ಇರ್ತಕ್ಕಂಥ ಈ ಕುಟುಂಬಸ್ಥರಿದ್ದಾರಲ್ಲ, ಇವರ ರೋದನೆ, ಇವರ ಕಣ್ಣೀರು, ಅಬ್ಬ ಅದು ಹೇಳ್ತಿರ್ದು. ಯಾಕೆಂದರೆ ಫಿಸಿಯೋಥೆರಪಿ ಮಾಡೋದಂದರೆ ಒಣಗಿರ್ತಕ್ಕಂಥ ಸೌದೆಯನ್ನು ತನ್ನಿಷ್ಟದ ಪ್ರಕಾರ ಬೆಂಡ್ ಮಾಡೋದು ಅಂತ ಅರ್ಥ ಮಾಡ್ಕೊಳ್ಳಿ. ಆದರೆ ವ್ಯಕ್ತಿ ತನ್ನ ಕಣ್ಣರೇಖೆ ಪ್ರಕಾರ ಮುಂದೆ ಹೇಗಿರ್ಬೋದು ಅಂತಕ್ಕಂಥ ಚಿಂತನೆ ನೋಡಿದ್ರೆ, ನಿಮ್ಮ ಶ್ರಮ ಒಣಗಿರ್ತಕ್ಕಂತಹ ವೃಕ್ಷವನ್ನು ಪುನಃ ನೀರಾಕಿ ಚಿಗರಿಸಿ ಅದರಲ್ಲಿ ಏನಾದರೂ ಒಂದಷ್ಟು ಹೂವು ಬೆಳೆ ನೋಡ್ಬೋದಾ ಅನ್ನೋ ಚಿಂತನೆ ಮೇಲೆ ನಿಮ್ಮ ಪ್ರಯತ್ನ ಹೋಗ್ತಾ ಇದೆ ಅಂತ ಹೇಳ್ತೀನಿ ನಾನು. ಒಂದು ವರ್ಷದಿಂದ ಬೆಡ್ ಮೇಲಿದ್ದಾರೆ, ಅವರಿಗೆ ಅವರ ಮಲಮೂತ್ರ ವಿಸರ್ಜನೆಗಳು ಸಹಿತ ಅವರಿಗೆ ಅರಿವಿರೋದಿಲ್ಲ. ಈ ಕಾಯಕವನ್ನು ಮನೇಲಿರ್ತಕ್ಕಂಥವ್ರು ತಾವು ಬಹಳ ಅಚ್ಚುಕಟ್ಟಾಗಿ ನೋಡ್ಕೋಬೇಕು. ಆಗ ಹುಟ್ಟಿರ್ತಕ್ಕಂಥ ಚಿಕ್ಕ ಕಂದಮ್ಮ ಒಂದು ಮಗುವನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಅದು ಮಲಮೂತ್ರ ವಿಸರ್ಜನೆ ಮಾಡಿದ್ರೂ ಆ ತಾಯಿಗೆ ಅದು ಬೇಜಾರಾಗೋದಿಲ್ಲ. ನನ್ನ ಮಗು ಅನ್ನೋದಿರುತ್ತೆ, ಅದಕ್ಕೆ ಎಲ್ಲವನ್ನೂ ಶುದ್ಧಿಕ್ರಮ ಮಾಡ್ತಾ ಇರ್ತಾಳೆ. ಅದೇ ಎದೆ ಉದ್ದಕ್ಕೂ ಬೆಳೆದಿರ್ತಕ್ಕಂಥ ಮಕ್ಕಳಿಗಾದಾಗ ತಾಯಿ ಸ್ವಲ್ಪ ಒಂದು ಹೆಜ್ಜೆ ಹಿಂದಕ್ಕೆ ಹಾಕಿರ್ತಾಳೆ, ಹತ್ತಿರಕ್ಕೆ ತೊಗೊಳಕ್ಕೆ ಆಗೋದಿಲ್ಲ. ಯಾಕೆಂದರೆ ಆಗ ಎದೆ ಉದ್ದಕ್ಕೂ ಬೆಳೆದಿರೋ ಮಕ್ಕಳಾಗಿರ್ತಾರೆ. ಆದರೆ ಪತಿದೇವರು ಅಂತ ಬಂದಾಗ, ಗಂಡ ಅಂತ ಬಂದಾಗ, ಜೊತೆಗೆ ಆ ಒಂದು ವಾಸ್ತುವಿನಲ್ಲಿ ಅಲ್ಲಿಗೆ ಬಂದು ಹೋಗ್ತಕ್ಕಂಥ ಅತಿಥಿ ಅಭ್ಯಾಗತರು ಅಲ್ಲಿವರೆಗೂ ಎಲ್ಲ ನೆಂಟರು ಮನೆಗೆ ಬರೋರೇ. ಯಾಕೆಂದರೆ ರಾಗಿ ಕಲ್ಲು ಬೀಸ್ತಾ ಇರುತ್ತೆ, ಮನೆಗಿರೋರು ಮಾತಾಡ್ತಿರ್ತಾರೆ. ಯಾವಾಗ ಹಾಸಿಗೆ ಮೇಲೆ ಮಲಗ್ತಾರೋ ಆಗ ಆ ಮನೆಗೆ ಬರ್ತಕ್ಕಂಥ ನೆಂಟರು ಸಹಿತ ಬಂದು ಯೋಚನೆ ಮಾಡ್ತಾನೆ ಬರ್ತಾರೆ. ಮನೆ ಬಾಗಿಲಿಗೆ ಬಂದರೆ ಅಲ್ಲೇ ಟೈಮ್ ನೋಡ್ತಾರೆ, ಎಷ್ಟೊತ್ತು ತಿರುಗಿ ಹೊರಡಬೇಕು ನಾನು ಅಂತ. ಈ ನೋವುಗಳು ಬಹಳ ಇದೆ. ಆದರೆ ನಾನು ಹೇಳೋದಿಷ್ಟೇ, ಇದೆಲ್ಲಕ್ಕೂ ಮೂಲ ನಮ್ಮ ಬ್ರೈನಿಗೆ ನಾವು ಕೊಡೋ ಕೆಲಸ. ತಲೆ ಮೇಲೆ ತಲೆ ಬಿದ್ದು ಹೋಗಲಿ, ನಾವು ಚೆನ್ನಾಗಿರೋಣ, ಚೆನ್ನಾಗಿರಬೇಕು ಅನ್ನೋ ಚಿಂತನೆ ಮಾಡಬೇಕೇ ಬಿಟ್ಟರೆ ಅತಿಯಾಗಿ ಟೆನ್ಷನ್ ತಗೊಂಡ್ರೆ ಆಕ್ಸಿಜನ್ನೂ ಸಪ್ಲೈ ಆಗೋಲ್ಲ, ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ. ಬಿ ಪಿ ಬಂದರೆ ಮಾತ್ರ, ಬಿ ಪಿ ಇದ್ದರೆ ಮಾತ್ರ ಸ್ಟ್ರೋಕ್ ಹೊಡಿತಕ್ಕಂಥದ್ದು, ಇದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಬಿ ಪಿ ಜಾಸ್ತಿ ಆದರೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆದರೆ ಆಗ ಬ್ರೈನ್ ಸ್ಟ್ರೋಕ್ ಆಗುತ್ತೆ, ನರ ಡ್ಯಾಮೇಜ್ ಆಗುತ್ತೆ, ನರದಲ್ಲಿ ರಕ್ತ ಎಪ್ಪುಗಟ್ಟುತ್ತೆ, ನರ ಹೊಡ್ಕೊಂಬಿಡುತ್ತೆ, ಓಪನ್ ಆಗಿಬಿಡುತ್ತೆ. ಓಪನ್ ಆಯಿತು ಅಂದರೆ ಮುಗಿತು ಅಲ್ಲಿಗೆ ಜೀವನ. ಈ ಒಂದು ಸಮಸ್ಯೆಯಿಂದ ಹೊರಬರ್ತಕ್ಕಂಥವ್ರು ಬೆರಳೆಣಿಕೆಯಷ್ಟು ಮಾತ್ರ, 1,000 ಜನಕ್ಕಾದರೆ ಒಬ್ಬರೋ ಇಬ್ಬರೋ ನಡೆದಾಡ್ಬೋದು. ಕೆಲವರಿಗೆ ಮಾತು ನಿಲ್ಲುತ್ತೆ, ಕೆಲವರಿಗೆ ದೇಹದಲ್ಲಿ ಶಕ್ತಿ ಹೋಗುತ್ತೆ, ಕೆಲವರು ಕಣ್ಣು ಕಾಣದಂಗಾಗುತ್ತೆ. ಮತ್ತು ಇನ್ನು ಜ್ಞಾನ ಅಂತೂ ಇಲ್ಲವೇ ಇಲ್ಲ. ಪಕ್ಕದಲ್ಲಿ ಹೆಂಡ್ತಿನ, ತಾಯಿನ, ಮಕ್ಕಳ, ಯಾರು ನಿಮಗೆ ಸೇವೆ ಮಾಡ್ತಿದ್ದಾರೆ ಅದರ ಅರಿವು ಇಲ್ಲದಂಥ ರೀತಿಯಲ್ಲಿರುತ್ತೆ. ಆದರೆ ನಿಮ್ಮ ಪ್ರಯತ್ನ ತಾಯಿ, ಬಹಳ ಶ್ರಮಿಸ್ತಾ ಇದ್ದೀರಿ. ಆ ದೇವರ ಅನುಗ್ರಹದಿಂದ, ಅವರು ಮಾಡಿರ್ತಕ್ಕಂತಹ ಧರ್ಮ ಸೇವೆಯಿಂದ, ಮಕ್ಕಳ ಜೀವನಕ್ಕೆ ಬೆಳಕಾಗಿ ನಿಂತಹ ಆ ಉದ್ಯೋಗ ಇದ್ದರಿಂದ ಈ ಕಣ್ಣರೇಖೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಒಳ್ಳೆಯದಾಗಲಿ, ಸಿಗಲಿ, ಅವ್ರು ಬೇಗ ಗುಣ ಆಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ನಿನಗೆ ಔಷಧಿ ಇದರಲ್ಲಿ ಈಗ ಏನು ನಡೆಸ್ತಾ ಇದೆಯೋ ಅದೇ ಔಷಧಿಯಲ್ಲೇ ಮುಂದುವರ್ಸಮ್ಮ, ಒಳ್ಳೆಯದಾಗಲಿ ತಾಯಿ. ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೀನಮ್ಮ. ಯಾಕೆಂದರೆ ನಾನು ಬಂದು ಹೋದ್ರೂ, ನಾನು ಬಂದು ನಿಂಗೆ ಸಾಂತ್ವನದ ನುಡಿ ಹೇಳ್ಬೋದು, ನಿನ್ನ ಕಣ್ಣೀರು ಅಷ್ಟಕ್ಕೆ ವರ್ಸಕ್ಕೆ ನನ್ನ ಯೋಗ್ಯ. ಯಾಕೆಂದರೆ ಆ ಯೋಗ್ಯತೆ ತುಂಬ ಕಷ್ಟಮ್ಮ ಈ ತರಹ ಕೇಸ್ಗಳಲ್ಲಿ. ಆದರೆ ಎಲ್ಲಿಮ್ಮ ನಿನ್ನ ವಾಸ್ತುಗೃಹ? ನಾನು ನಿನ್ನ ಫೋನಲ್ಲಿ ಮಾತಾಡ್ತೀನಿ ತಾಯಿ, ಮಾತಾಡಿ ನಾನು ಆದಷ್ಟು ಬೇಗ ನಿನ್ನ ಮನೆಗೆ ಬರಲಿಕ್ಕೆ ನೋಡ್ತೇನೆ. ಆದರೆ ಒಂದಂತೂ ಸತ್ಯ, ಈಗ ಹೊಟ್ಟೆಲಿಟ್ಟಿರ್ತಕ್ಕಂಥ ಮಕ್ಕಳು ಹೇಗೋ ಈ ವ್ಯಕ್ತಿ ಹಾಗೆ, ಆ ವ್ಯಕ್ತಿನ ಹಾಗೇ ನೀವು ನೋಡಬೇಕು. ಏನಮ್ಮ ಇವರ ಪೂರ್ತಿ ಹೆಸರು? ಲಿಂಗ ಶೆಟ್ಟಿ ಅಂತ ಎರಡು ಹೆಸರು ಇದೆ. ಲಿಂಗ ಶೆಟ್ಟಿ ಅಂತಾನೆ, ಒಂದು ರಮೇಶ್ ಅಂತ ಅಡ್ಡ ಹೆಸರು ಕರೀತಾ ಇದ್ರು, ಹುಟ್ಟ ಹೆಸರು ಲಿಂಗ ಶೆಟ್ಟಿ ಅಂತ. ಗುರುಗಳೇ, ನಿನ್ನ ಮಕ್ಕಳೆಷ್ಟು ಜನ ತಾಯಿ? ಗುರುಗಳೇ, ಮಕ್ಕಳೆಷ್ಟು ಜನಮ್ಮ? ಮಕ್ಕಳು ಇಬ್ರು ಗುರುಗಳೇ. ಏನ್ ಓದ್ತಾ ಇದ್ರ ಮಕ್ಕಳು? ಮಗ ಸೆಕೆಂಡ್ ಪಿ ಯು, ಈಗ ಫಸ್ಟ್ ಇಯರ್ ಎಕ್ಸಾಮ್ ಮುಗಿಸಿದಾನೆ. ಮಗಳು ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ದಾಳೆ ಗುರುಗಳೇ. ಆಯ್ತಮ್ಮ, ಮಕ್ಕಳನ್ನ ಚೆನ್ನಾಗಿ ಓದಿಸು, ನಿನ್ನ ಕುಟುಂಬ ಚೆನ್ನಾಗಿರಲಿ, ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊ. ನೀನು ನೋಡ್ಕೋತಾ ಇದೀಯ, ಈ ಮಾತನ್ನ ನಿನಗೆ ಹೇಳಬಾರ್ದು. ಅದು ಪ್ರತಿಯೊಬ್ಬ ಯಾವುದೇ ಒಬ್ಬ ಹೆಣ್ಣಾದರೂ ಸಹಿತ ತನ್ನ ಗಂಡನ್ನ ತಾನು ಚೆನ್ನಾಗಿ ನೋಡ್ಕೊಂಡೇ ನೋಡ್ಕೋತಾಳೆ. ನೀನು ಆ ಕೆಲಸ ಮಾಡ್ತಿದ್ದೀಯಮ್ಮ, ನಿಂಗೆ ಒಳ್ಳೇದಾಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಆದಷ್ಟು ಬೇಗ ನಾನು ನಿಮ್ಮ ಮನೆಗೆ ಬರ್ತೇನೆ. ಒಳ್ಳೇದಾಗಲಿ ಮಗು. ಗುರುಜಿಕ ಸಿಂಹರಾಶಿ. ಖಂಡಿತಮ್ಮ, ಇನ್ನು ಸಿಂಹರಾಶಿ.
ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇವತ್ತು ನೀವು ಮಾಡುವ ಕೆಲಸ ನಿಜಕ್ಕೂ ಅತ್ಯದ್ಭುತವಾಗಿರುತ್ತೆ. ಶುಭ ಮಂಗಳವಾರ, ಹನುಮನ ಪ್ರಾರ್ಥನೆ, ರಾಮರ ಆರಾಧನೆ, ಜೊತೆಗೆ ಶಕ್ತಿ ದೇವತೆ ಪ್ರಾರ್ಥನೆ, ಇದರಿಂದ ತುಂಬ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಸಮಾಧಾನ ಇರಲಿ. ತೃಪ್ತಿಕರವಾದಂತಹ ಬದುಕನ್ನು ಖಂಡಿತ ತಾವು ಕಾಣ್ತೀರಿ. ಜೊತೆಗೆ ನೀವು ಮಾಡುವ ಕೆಲಸದಲ್ಲೇ ಒಂದು ಹೆಚ್ಚಿನ ಲಾಭವನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಚಿಟಿಕೆ ಅರಿಶಿನವನ್ನು ತಾಮ್ರದ ತಂಬಿಯಲ್ಲೋ ಅಥವಾ ಒಂದು ಚೊಂಬು ನೀರಲ್ಲೋ ಹಾಕಿ ಆ ಅರಿಶಿನ ನೀರಲ್ಲಿ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಚೆಲ್ಲೋದ್ರಿಂದ ಬರ್ತಕ್ಕಂಥ ದೃಷ್ಟಿದೋಷಗಳು ದೂರ ಆಗುತ್ತೆ. ಹಾಗೆ ಇವತ್ತು ಸರಿಸುಮಾರು ಮಧ್ಯಾಹ್ನ 3:20 ಅಂತಹ ಒಂದು ಒಳ್ಳೆ ಕಾಲ ಅಲ್ಲ ಸಿಂಹರಾಶಿಯವರಿಗೆ. ಈ ಸಮಯದಲ್ಲಿ ಮಾತ್ರ ಬಹಳ ಜವಾಬ್ದಾರಿ ಇರಲಿ, ಎಚ್ಚರಿಕೆ ಇರಲಿ. ಈ ಸಮಯದಲ್ಲಿ ಯಾರಿಗೇನು ಕೊಟ್ಟು ತೆಗೆದುಕೊಂಡ್ರು ಅಲ್ಲಿ ವ್ಯತ್ಯಾಸ ಆಗದಂದು ಕಷ್ಟ ಸಿದ್ಧ. ಅದರಿಂದ ಈ ಸಮಯವನ್ನು ಭಾಳ ಜೋಪಾನವಾಗಿ ಕಾಪಾಡ್ಕೋಬೇಕು. ಹಾಗೆ ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದಷ್ಟು ಲಾಭಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಇವತ್ತು ನೀವು ಮಾಡಬೇಕಾದ್ದು ತುಳಸಿ ತೀರ್ಥವನ್ನು ತೆಗೆದುಕೊಂಡೇ ಆಚೆ ಹೊರಡಿ. ಅಂದರೆ ಮನೆಯ ಮುಂದೆ ಇರತಕ್ಕಂಥ ತುಳಸಿ ಗಿಡಕ್ಕೊಂದು ನಮಸ್ಕಾರ ಮಾಡಿ ಒಂದಷ್ಟು ನೀರು ಹಾಕಿ ಆ ತುಳಸಿ ನೀರಿನಲ್ಲಿ ತುಳಸಿಯ ಎಲೆ ಮೇಲೆ ಒಂದು ಉದ್ದರಣ ನೀರು ಹಾಕ್ಕೊಂಡು ಆ ತುಳಸಿ ತೀರ್ಥವನ್ನು ತೆಗೆದುಕೊಂಡು ಹೊರಡೋದ್ರಿಂದ ತುಂಬ ಅನುಕೂಲ, ತುಂಬ ಆರೋಗ್ಯಕರ ಮತ್ತು ಒಳ್ಳೆಯ ಯಶಸ್ಸಂತಲೂ ನಮಗೆ ತಿಳಿಸಬಹುದು. ಇನ್ನು ಕನ್ಯಾರಾಶಿ, ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಪಡಿಸ್ತಕ್ಕಂತಹ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಉಂಟಾಗ್ತಿರುತ್ತೆ. ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ ಎಲ್ಲೋ ಒಂದು ಕಡೆ ತುಂಬಿ ತುಳುಕೋದ್ರಿಂದಲೇ ಹೀಗೆಲ್ಲ ಆಗುತ್ತೇನೋ ಎಂಬಂಥ ಚಿಂತನೆಯೂ ಇದೆ. ಹಾಗಾಗಿ ಇಲ್ಲಿ ನಾನು ಅಂತಕ್ಕಂಥದ್ದನ್ನು ಮುರಿದು ದೂರ ಮಾಡಿದ್ರೆ ಕನಿಷ್ಠ ಪಕ್ಷ ಎಲ್ಲರಿಂದಲೂ ಒಂದು ಒಳ್ಳೆಯದಾಗುವಂಥ ಅಥವಾ ಒಳ್ಳೆ ಮನಸ್ಸಿನಿಂದ ಆಗುವಂತಹ ಅಥವಾ ಮಾಡುವ ಕೆಲಸದಲ್ಲೇ ಒಂದಷ್ಟು ಪ್ರವರ್ಧಮಾನಕ್ಕೆ ಬರುವಂಥ ಯೋಗ ಫಲ ಇದೆ ಅಂತಲೂ ಹೇಳ್ಬೋದು. ಇವತ್ತು ತಾಯಿ ರಾಜರಾಜೇಶ್ವರಿ ಶಕ್ತಿ ದೇವತೆ ಗ್ರಾಮದೇವತೆಯನ್ನು ಆರಾಧನೆ ಮಾಡೋದ್ರಿಂದ ತುಂಬ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ, ಸರಿ ಯಾವುದು ತಪ್ಪೆ ಯಾವುದು, ಸರಿ ತಪ್ಪುಗಳ ಸರಿಯಾದ ಆಲೋಚನೆಯಿಂದ ತುಂಬ ಒಂದು ಅದೃಷ್ಟವನ್ನೇ ತಾವು ಸಿದ್ಧಪಡಿಸ್ಕೊಳ್ಬೋದು. ಆದರೆ ದುಡುಕಿ ತೀರ್ಮಾನ ತಂದುಕೊಂಡು ಸಮಸ್ಯೆ ಮಾಡ್ಕೊಳ್ಳೋದಕ್ಕಿಂತ ಒಂದಷ್ಟು ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ಎಚ್ಚರಿಕೆ ವಹಿಸುವಂಥದ್ದು ಬಹಳ ಉತ್ತಮ. ಇದರಿಂದ ಕನ್ಯಾರಾಶಿಯವರಿಗೆ ಖಂಡಿತ ಒಳಿತಿದೆ. ಇನ್ನು ತುಲಾರಾಶಿ, ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆರೋಗ್ಯದ ಕಡೆ ಗಮನ ಕೊಡಿ, ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳಿ. ಸಾಧ್ಯವಾದರೆ ಒಂದು ಚಿಟಿಗೆ ಉದ್ದಿನ ಬೆಳೆ ದೃಷ್ಟಿ ತೆಗೆದು ಆಚೆಗೆ ಹಾಕಿ. ಹಾಗೆ ಸಾಧ್ಯವಾದಷ್ಟು ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟು ಮನಸ್ಸಲ್ಲಿರ್ತಕ್ಕಂಥ ನೋವು ಮತ್ತು ಇರತಕ್ಕಂಥ ತೊಂದರೆಗಳಿಂದ ಮುಕ್ತರಾಗಲಿಕ್ಕೆ ಏನು ಚಿಂತನೆ ಮಾಡಿದ್ರೆ ಸರಿ ಹೋಗುತ್ತೆ ಅದರ ಬಗ್ಗೆ ಒಂದಷ್ಟು ಆಲೋಚನೆ ಮಾಡಿ. ಹಾಗೆ ಇವತ್ತಿನ ದಿವಸ ಯಾರೊಬ್ಬ ಹೆಣ್ಣುಮಕ್ಕಳಿಗಾದರೂ ಒಂದಿಷ್ಟು ಅರಿಶಿನ ಕುಂಕುಮವನ್ನು ಕೊಟ್ಟು, ಅಂದರೆ ಸೋಮಂಗಲ್ಯತನ ಗಟ್ಟಿ ಇರಲಿ ಅಥವಾ ಆ ಒಂದು ಹೆಣ್ಣುಮಕ್ಕಳ ಆಶೀರ್ವಾದದಿಂದ ಒಳ್ಳೆ ಯಶಸ್ಸಾಗಲಿ ಎಂಬತಕ್ಕಂಥ ಚಿಂತನೆಯಿಂದ ಹೆಣ್ಣುಮಕ್ಕಳಿಗೆ ಇಷ್ಟು ಅರಿಶಿನ ಕುಂಕುಮ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳ್ಳೆಯ ಫಲವನ್ನು ತುಲಾರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ತಾವು ಹೊಂದಿಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲವನ್ನು ಸಿದ್ಧಪಡಿಸ್ಕೊಳ್ಳುವಂತಹ ಅದೃಷ್ಟವಂತರು ತಾವು ಆಗ್ತೀರಿ. ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯೂ ಇರಲಿ, ಸಮಾಧಾನ ಇರಲಿ. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕಾದ್ರೆ ನೀವು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರು ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಎದುರಾಗ್ತಾ ಇರುತ್ತೆ, ಒಂದಷ್ಟು ಜೋಪಾನ ಇರಲಿ. ಎಚ್ಚರಿಕೆಯ ನಡೆ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ಹಾಗೆ ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕಾದರೂ ನಿಮ್ಮ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಕಾರ್ಯಕ್ರಮದ ಕಡೆಯ ಭಾಗದಲ್ಲಿ ಕಡೆಯ ನಾಲ್ಕು ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಗುರುಜಿ, ಈಗ ಧನುರಾಶಿಯಿಂದ. ಖಂಡಿತ. ಇನ್ನು ಧನುರಾಶಿ, ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಒಂದಷ್ಟು ಒಂಟಿತನವಾಗಿರ್ತಕ್ಕಂಥದ್ದು ಅಥವಾ ನಿಮ್ಮ ಚಿಂತನೆಗಳನ್ನು ಯಾರೊಬ್ಬರೊಂದಿಗೂ ಹಂಚಿಕೊಳ್ಳದಿರತಕ್ಕಂಥದ್ದು ಅಥವಾ ನೀವು ಮಾಡುವ ಕೆಲಸ ಯಾರಿಗೂ ಗೊತ್ತಾಗಬಾರ್ದು, ಒಂದಷ್ಟು ರಹಸ್ಯ ಇರಬೇಕು, ಒಂದಷ್ಟು ಗೌಪ್ಯತೆ ಇರಬೇಕು. ಕೆಲಸ ಆದ ನಂತರ 4 ಜನಕ್ಕೆ ಗೊತ್ತಾಗಲಿ, ಅಲ್ಲಿವರೆಗೂ ಯಾರಿಗೂ ಗೊತ್ತಾಗೋದು ಬೇಡ ಅಂತ ನಿಮ್ಮ ಚಿಂತನೆ. ಆದರೆ ನಿಮ್ಮ ಪರಿಸರ ಅಥವಾ ನಿಮ್ಮ ಆತ್ಮೀಯರು ಅಥವಾ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವ್ರು ನಿಮ್ಮಂತಷ್ಟು ಒಳರಹಸ್ಯಗಳನ್ನು 4 ಜನಕ್ಕೆ ಬಿಚ್ಚಿಡುವಂತಹ ಪರಿಸ್ಥಿತಿ ಮಾಡಿಬಿಡ್ತಾರೆ. ಹೀಗಾಗಿ ಮನನೊಂದು ಸಾಕಷ್ಟು ಜನ ನೋವು ತಿನ್ನುವಂಥದ್ದು, ಒಂದಲ್ಲ ಒಂಥರ ಸಮಸ್ಯೆಗೀಡಾಗುವಂಥ ಪರಿಸ್ಥಿತಿ ಧನುರಾಶಿಯವ್ರಿಗಾಗ್ಬೋದು. ಯಾರು ಧನುರಾಶಿ ಧನುರ್ಲಗ್ನದಲ್ಲಿ ಜನಿಸಿದ್ದೀರಿ, ಇವತ್ತು ಸರಿಸುಮಾರು 11:12 ಬಹಳ ಜೋಪಾನ, ಎಚ್ಚರಿಕೆ ಇರಲಿ.
ಈ 11 ಗಂಟೆ 12 ನಿಮಿಷ ಆದ ಮೇಲೆ ಸಮಾಧಾನಕರವಾಗಿ ಅದರ ಪಾಡಿಗೆ ಅದು ಕೆಲಸಗಳು ಮುಂದುವರಿತಾ ಹೋಗುತ್ತೆ. ಎಲ್ಲೂ ಭಯ ಪಡಬೇಕಾದಿಲ್ಲ, ಧೈರ್ಯವಾಗಿರಿ. ಆದರೂ ಬಹಳ ಎಚ್ಚರಿಕೆಯ ನಡೆ ಇವತ್ತು ಬಹಳ ಬೇಕಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಚಿಂತನೆ ಬಹಳ ದೂರಭಾರ ಪ್ರಯಾಣ ಮಾಡುವಂಥದ್ದಾಗಲಿ, ವ್ಯವಹಾರಗಳನ್ನು ಬೇರೊಂದು ತರಹ ಚಿಂತನೆ ಮಾಡ್ತಕ್ಕಂಥದ್ದಾಗಲಿ, ತಮ್ಮ ಕಾಯಕವನ್ನು ಮರೆತು ಮತ್ತೊಬ್ಬರಿಗೆ ಬೇರೆ ತರಹ ಚಿಂತನೆಗಳು ಮಾಡ್ತಕ್ಕಂಥದ್ದು, ಅಥವಾ ನಿಮ್ಮ ಶಕ್ತಿಯಲ್ಲಿರ್ತಕ್ಕಂಥದ್ದು ನಿಮ್ಮ ಒಂದು ಚಿಂತನೆಗೆ ಸಂಬಂಧಪಟ್ಟಂಥ ರೀತಿ ಮತ್ತೊಬ್ಬರಿಗೆ ಏನೋ ಒಂದು ಮಾಡಿಕೊಡ್ಬೇಕು ಅಥವಾ ಇನ್ನೊಬ್ಬರಿಗೆ ಏನೋ ಮಾಡಬೇಕು ಅಂತಲೋ ಅಥವಾ ಇನ್ನೊಬ್ಬರ ಬಗ್ಗೆ ಚಿಂತನೆ ಮಾಡ್ತಾ ನಿಮ್ಮ ಆಲೋಚನೆಗಳು ನಿಮ್ಮ ಅಭಿವೃದ್ಧಿ ಎಲ್ಲೋ ಒಂದು ಕಡೆ ಕುಂಠಿತವಾಗ್ತಿದೆ ಎಂಬತಕ್ಕಂಥದ್ರ ಅರಿವಿಲ್ಲದಂಥ ರೀತಿ ನಡ್ಕೊಳ್ಳುವಂಥದ್ದು. ನೋಡಿ, ಕೆಲವೊಂದು ಪರಿಸ್ಥಿತಿ ಹೀಗೇನೆ, ನಾವೇ ನಿಲ್ಲಿಕ್ಕೆ ಒಂದು ಸ್ಥಳ ಇರೋದಿಲ್ಲ, ನಮಗೆ ಸರಿಯಾದ ಆಧಾರ ಇರೋದಿಲ್ಲ, ಬೆಳಿಗ್ಗೆ ನಾವೇ ಇನ್ನೂ ಟಿಫನ್ ಮಾಡಿರೋದಿಲ್ಲ, ಆದರೆ ಇನ್ನೊಬ್ಬರ ಹಸಿವು ನೀಗಿಸಬೇಕು ಅಂತ ನಾವು ಚಿಂತನೆ ಮಾಡ್ತೀವಿ, ಅದು ತಪ್ಪಲ್ಲ. ಹಾಗಂತ ಉಪವಾಸ ಇದ್ದು ನೀವು ತಿನ್ನೋ ಅನ್ನ ಇನ್ನೊಬ್ಬರು ಕೊಡಿ ಅಂತಲ್ಲ, ನೀವು ತಿನ್ನೋ ಅನ್ನವನ್ನು ಹಂಚ್ಕೊಳ್ತೀನಿ ಅಂತ ಹೇಳಿರ್ತಾರೆ. ಅದನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ಪ್ರತಿ ಮಾತು, ಪ್ರತಿಯೊಂದು ವ್ಯವಸ್ಥೆ, ಪ್ರತಿಯೊಂದು ಸಮಯ ಸಹಿತ ಹೇಗಿರಬೇಕು, ಹೇಗೆ ನಡ್ಕೋಬೇಕು ಎಂಬತಕ್ಕಂಥದ್ರ ಅರಿವಿಟ್ಕೊಳ್ಬೇಕು. ಯಾಕೆಂದರೆ ಮಕರ ರಾಶಿಯವರು ದುಡುಗಿ ತೀರ್ಮಾನ ತಂದುಕೊಳ್ಳೋದು ಭಾಳ, ಜೊತೆಗೆ ಜವಾಬ್ದಾರಿ ಕಾಯಕವನ್ನು ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸಬೇಕು, ಆವಾಗಲೇ ಅದು ಪರಿಪೂರ್ತಿಯಾಗುವಂಥದ್ದು. ಹಾಗೆ ಇವತ್ತಿನ ದಿವಸ ಮಾತ್ರ ಸ್ವಲ್ಪ ಮಟ್ಟಿಗೆ ನಿಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣಬೇಕಾದರೆ ಸರಿಸುಮಾರು ಮಧ್ಯಾಹ್ನ ಅಭಿಜಿನ್ ಲಗ್ನ ಅಂದರೆ 12 ಗಂಟೆ ಸ್ಫುಟ ಇಟ್ಟಂಗೆ ಸೂರ್ಯದೇವರನ್ನು ಪ್ರಾರ್ಥನೆ ಮಾಡ್ತಾ, ಯಾರಾದರೂ ಒಂದಿಷ್ಟು ಜನಕ್ಕೆ ವಯಸ್ಸಾಗಿರೋ ಹಿರಿಯರಿಗಾಗಲಿ, ಸಣ್ಣಪುಟ್ಟ ಮಕ್ಕಳಿಗಾಗಲಿ, ಅಥವಾ ಕಷ್ಟಪಡ್ತಿರ್ತಕ್ಕಂಥ ಅವ್ರ ಜೊತೆಗೆ ಕೂಡಿ ಒಂದಷ್ಟು ಸಹಾಯ ಮಾಡ್ತಾ, ಏನಾದರೂ ಒಂಚೂ ತಿಂಡಿ ತಿನಿಸನ್ನು ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಖಂಡಿತ ಒಳಿತನ್ನು ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀವಿ. ಏನೇ ಮಾಡಿದ್ರು ಮಾಡಬೇಕಾದರೂ ಒಂದು ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಬೇಕು, ಆ ಒಳ್ಳೆ ಫಲಾಫಲಗಳೇ ಸಿದ್ಧಿಯಾಗುವಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶನಿಯಿಂದ ಮತ್ತು ಬುಧನಿಂದ ಹನುಮನ ಕೃಪಾಶೀರ್ವಾದದಿಂದ ಒಂದಷ್ಟು ಲಾಭವಿದೆ. ಮನಸ ಇಚ್ಛೆ, ಮನಸ್ಸಿಗೆ ಬೇಕಾದಂಥ ರೀತಿ ಹೆಚ್ಚು ಅಭಿವೃದ್ಧಿಯನ್ನು ಕಾಣುವಂಥದ್ದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ತೃಪ್ತಿಕರವಾದ ಬದುಕನ್ನು ಕಾಣುವಂಥದ್ದು, ಅಥವಾ ಕೆಲಸಗಳಲ್ಲಿ ಏನೋ ಒಂದು ವಿಶೇಷತೆಯನ್ನು ಸಾಧನೆ ಮಾಡ್ಕೊಳ್ತಕ್ಕಂಥದ್ದು, ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು, ಆರೋಗ್ಯದ ಬಗ್ಗೆ ಒಂದಷ್ಟು ಚಿಂತಿಸ್ತಕ್ಕಂಥದ್ದು, ಭಗವಂತ ಕೊಟ್ಟು ಎಲ್ಲವನ್ನೂ ಸಹಿತ ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ಅವನ ಚಿಂತನೆ ನಡೆಸುವಂಥದ್ದು. ಏನೇ ಆದರೂ ಅದೃಷ್ಟದ ಫಲ ಇದ್ದರೆ ಎಲ್ಲವೂ ಕಾರಿಸಿದೆಯೇ. ಇವತ್ತು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಾ ದುರ್ಗಾದೀಪ ನಮಸ್ಕಾರವನ್ನಾಗಲಿ, ಅಥವಾ ಶಕ್ತಿ ದೇವತೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದಾಗಲಿ, ಅಥವಾ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ಬರ್ತಕ್ಕಂಥದ್ದಾಗಲಿ, ಒಂದೆರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಲಿ ಮಾಡೋದ್ರಿಂದ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವು ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಆದರೆ ಒಂದಷ್ಟು ಕಡೆ ದುಡುಕಿ ತೀರ್ಮಾನ ತಂದುಕೊಳ್ತೀರಿ, ಯಾರೊಬ್ಬರ ಸಹಾಯಕ್ಕೆ ಬಂದರೂ ಸಹಾಯವನ್ನು ಬೇಡ ಅಂತ ಹೇಳ್ತೀರಿ, ನಿಮ್ಮಷ್ಟಕ್ಕೆ ನೀವು ನಡೆದು ಏನೋ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಛಲದಲ್ಲಿದ್ದೀರಿ, ಅದು ತಪ್ಪಲ್ಲ. ಆದರೆ ಅಲ್ಲೇ ಒಂದಷ್ಟು ಎಡವಟ್ಟಾಗುವಂಥದ್ದು, ಅಲ್ಲೇ ಸಮಸ್ಯೆ ಎದುರಾಗುವಂಥದ್ದು, ಅದರಿಂದಲೇ ತೊಂದರೆ ತಾಪತ್ರಯ ಉಂಟಾಗುವಂಥದ್ದು. ಇದರ ಬಗ್ಗೆ ಸರಿಯಾದ ಆಲೋಚನೆ ಮಾಡಿದ್ರೆ ಮಾತ್ರ ನಿಮಗೆ ಫಲಗಳು ಸಿಗ್ತಕ್ಕಂಥದ್ದು. ಇವತ್ತು ತಾಯಿ ಶಂಕರಿ ಬನಶಂಕರಿಯನ್ನು, ಅಥವಾ ಶಕ್ತಿ ದೇವತೆಯನ್ನು, ಅಥವಾ ಗ್ರಾಮದೇವತಾ ಸಾನ್ನಿಧ್ಯಗಳಿಗೆ ಹೋಗಿ ಒಂದು ಪ್ರಾರ್ಥನೆಯನ್ನು ಮಾಡಿ, ಹಾಗೆ ಯಾರೊಬ್ಬರು ಹಿರಿಯರು ಹೇಳುವಂಥ ಮಾತನ್ನು ಸ್ವಲ್ಪ ಆಲಿಸಿ. ಇವತ್ತು ಸಂಪೂರ್ಣವಾದಂಥ ಜ್ಞಾನ ನಿಮ್ಮೊಳಗಿದ್ದರೂ, ಎಷ್ಟೇ ಜ್ಞಾನವಂತರಾದರೂ ಮತ್ತೊಬ್ಬರ ಮಾರ್ಗದರ್ಶನ ಬಹಳ ಅವಶ್ಯಕತೆ ಇದೆ ಮೀನರಾಶಿಯವರಿಗೆ. ಈ ಒಂದು ಕ್ರಮವನ್ನು ಅನುಸರಿಸೋದ್ರಿಂದ ಹೆಚ್ಚಿನ ಲಾಭವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಇಷ್ಟೊತ್ತು ಆ ತಾಯಿ ಫೋನ್ ಮಾಡಿ, ಆ ತಾಯಿಯ ಮಾತನ್ನು ನಾನು ಸಂಪೂರ್ಣವಾಗಿ ಆಲಿಸ್ಲಿಕ್ಕಾಗಲಿಲ್ಲ, ಯಾಕೆಂದರೆ ಅದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡ್ತಾ ಹೊರಟೆ. ಈ ಸ್ಟ್ರೋಕ್ ಅಂತಕ್ಕಂಥದ್ದು, ಬ್ರೈನ್ ಮ್ಯಾರೇಜ್ ಅಂತಕ್ಕಂಥದ್ದು, ಅಥವಾ ಲಕ್ವ ಅಂತಕ್ಕಂಥದ್ದು, ಪಾರ್ಶ್ವವಾಯು ಅಂತಕ್ಕಂಥದ್ದು, ಇವೆಲ್ಲವೂ ಸಹಿತ ಒಂದೇ ಹೇಳ್ತಾರೆ, ಒಂದೇ ಪದದಲ್ಲಿ ಬರುವಂಥದ್ದು. ಏನೇ ಆದರೂ ಬ್ರೈನ್ಗೆ ಸಂಬಂಧಪಟ್ಟಂಥ ವಿಧಿ. ನೋಡಿ, ನಿಮ್ಮೆಲ್ಲರಲ್ಲೂ ಸಹಿತ ಒಂದು ಮನವಿ ನಾನು ಮಾಡ್ಕೊಳ್ಳೋದಿಷ್ಟೇ. ಮನುಷ್ಯ ಭಗವಂತ ನಮಗೆ ಹೇಗೆ ಈ ಮಾನವ ಜನ್ಮವನ್ನು ಕೊಟ್ಟಿದ್ದಾನೋ, ತಾಯಿ ಗರ್ಭದಿಂದ ನಾವು ಹೇಗೆ ಬಂದಿದ್ದೀವೋ, ಹಾಗೆ ಬೆಳೆದು ದೊಡ್ಡವರಾಗಿ ಹೆಮ್ಮರಾಗಿ ಪುನಃ ನಾವು ಆ ಭೂಮಿ ಸೇರ್ಕೋಬೇಕು, ಅಥವಾ ನಮ್ಮ ಜೀವನದ ಕಡೆ ಅಂತ್ಯಕ್ಷಣಗಳನ್ನು ನಾವು ಕಾಣಬೇಕು, ಅದು ಸುಂದರವಾಗಿಯೇ ಇರಬೇಕು. ಹೇಗೆ, ಯಾರಿಗೂ ನೋವು ಕೊಡ್ದಿರಾ, ಯಾರಿಗೂ ನೋವು ಕೊಡಬಾರ್ದು. ಈ ದೇಹ ಯಾರಿಗೂ ನೋವು ಕೊಟ್ಟು ನಮ್ಮ ಮಲಮೂತ್ರ ವಿಸರ್ಜನೆಗಳನ್ನು ಇನ್ನೊಬ್ಬರ ಕೈಯಲ್ಲಿ ನಾವು ಶುದ್ಧಿಪಡಿಸ್ಕೊಳ್ಳುವಂತಹ ಮಟ್ಟಕ್ಕೆ ಈ ದೇಹ ಯಾವತ್ತೂ ಹೋಗಬಾರ್ದು. ಅದು ಅಂತಹ ಶಿಕ್ಷೆ ಭಗವಂತ ಕೊಡೋದೇ ಬೇಡ. ಅದು ಕೊಡಬಾರ್ದು ಅಂದರೆ ನಮ್ಮ ಕೈಯಲ್ಲೇ ಇದೆ ನಮ್ಮ ಪರಿಹಾರ. ಈ ವಿಚಾರ ಮಾತ್ರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ನಮ್ಮ ಕೈಯಲ್ಲೇ ಇದೆ ಪರಿಹಾರ. ಈ ಪರಿಹಾರ
ಒಂದಷ್ಟು ಆಯುರ್ವೇದಿಕಲ್ಲೂ ಇರತಕ್ಕಂಥದ್ದಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಔಷಧಿ ಬೇಡವೇ ಬೇಡ, ಮನಸ್ಸಿದ್ದಂತೆ ಮಾದೇವ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಮೊದಲು ಈ ರೋದನೆ ಬಿಡಬೇಕು ನಾವು, ಅಂದರೆ ಆಸೆ ಅಂತಕ್ಕಂಥದ್ದಿದ್ದಿಲ್ಲ, ಆ ದುರಾಸೆ ಬಿಡಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚೋದನ್ನು ಕಲ್ತ್ಕೋಬೇಕು. ಜೊತೆಗೆ ಏನೇ ಸಮಸ್ಯೆ ಬರಲಿ, ಬೆಟ್ಟದಂಥ ಸಮಸ್ಯೆ ಬಂದರೂ ನಾಳೆ ನಾವು ಬದುಕಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ನಮ್ಮ ಬದುಕಿಗೆ ಒಂದು ಇತಿಹಾಸ ಆಡ್ಕೊಂಡ್ರೆ ನಾವು ಏನು ಮಾಡೋಗಿದೆ? ಇದ್ದು ಸಾಧನೆ ಮಾಡಬೇಕು, ಇದ್ದು ಸಾಧಿಸಬೇಕು, ಇರೋ ತನಕ ನಗನಗ್ತಾನೇ ಇರಬೇಕು. ಬಂದದ್ದೇನೇ ಬರಲಿ, ಎಲ್ಲವನ್ನು ಬಿಟ್ಟು ಹೋಗೋ ಈ ಮನಸ್ಸು ದೇಹ, ಆದರೆ ಚೆನ್ನಾಗಿರಬೇಕು, ಒಳ್ಳೆಯದಾಗಲಿ.